ओके ओके ಸರಿ ನಾವು ಪ್ರಾರ್ಥನೆ ಮಾಡಿ ನಾವು ಇದನ್ನ ನಾವು ಶುರು ಮಾಡೋಣ. ಮೊದಲಂತ ಚೇತನ್ ಬಿದ್ದರು ಪ್ರಾರ್ಥನೆ. ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನು ಸಕಲವನ್ನ ಸೃಷ್ಟಿಸಿ ಸಲ್ಲುತ್ತಾ ಬರ್ತಕ್ಕಂತ ನಮ್ಮ ಪರಮತಂದೆ ದೇವರೇ, ಇಗೋ ಸ್ವಾಮಿ ನಿನ್ನ ಮಹಾಕೃಪೆಯಿಂದ ಈ ಇದೊಂದು ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ಸೇರುವಂತ ಸಂದರ್ಭದಲ್ಲಿ ನಿನ್ನ ಕೃಪೆಗಾಗಿ ನಾವು ಬೇಡುವಂತರಾಗ್ತೇವೆ. ಹೌದು ಸ್ವಾಮಿ, ಈ ನಿನ್ನ ಪರಿಶುದ್ಧ ಭಕ್ತರ ಮುಖಾಂತರ ಬರೆಸಿಕೊಟ್ಟಂತ ಯಾರನ್ನೇ ಒಂದು ವಾಲ್ಯೂಮ್ನ ನಾವು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಬೇಕಾದಂತ ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸಿಕೊಡ್ಬೇಕೆಂದು ಬೇಡಿಕೊಳ್ತೇವೆ. ನಾವು ಬರೀ ವಾಕ್ಯಗಳನ್ನ ಬರೀ ಕೇಳುವರು ಮಾತ್ರವಾಗಿರದೆ ಅಲ್ಲಿರುವಂತ ಒಂದು ವಿಚಾರಗಳನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನೂರರಷ್ಟಾಗಿ ನಾವು ಫಲ ಕೊಡುವಂತೆ ನಿನ್ನ ಒಂದು ಕೃಪೆಯನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ತೇವೆ. ಪರಿಶುದ್ಧಾತ್ಮ ಸಹಾಯವನ್ನು ಅನುಗ್ರಹಿಸಿ ಈ ಒಂದು ಕೂಟದ ಆದಿ ಅಂತ್ಯವು ನೀನಾಗಿಟ್ಕೊಂಡು ನಮ್ಮನ್ನು ವಾಕ್ಯದ ಮೇಲೆ ನಡೆಸಬೇಕೆಂದು ನಮ್ಮ ಪ್ರಭು ರಕ್ಷಕನ ವಿಮೋಚಕನಾದ ಯೇಸು ಸ್ವಾಮಿ ಮುದ್ದಾಸರು ಬೇಡಿಕೊಳ್ತೇವೆ ತಂದೆಯೇ. ಆಮೆನ್. ಈ ಒಂದು ವಾಲ್ಯೂಮ್ ಸ್ಟಡಿ ನಾವ್ ಏನ್ ಮಾಡೋಣ, ಸೊ ತಗೊಂಡ್ಬೇಕಾರೆ ಆರನೇ ವಾಲ್ಯೂಮ್ ಸ್ಟಡಿ, ಸಿಕ್ಸ್ ವಾಲ್ಯೂಮ್ ಬರ್ತಂತ ಒಂದು ಸಿಕ್ಸ್ ವಾಲ್ಯೂಮ್ ನಾವ್ ಏನ್ ಮಾಡೋಣ, ನಾವು ಸ್ಟಡಿ ಮಾಡಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದು ಮುಖ್ಯವಾಗಿರೋಂತ ಹೇಳ್ಬೇಕಂತ ನಾನು ಆಸೆ ಕೊಡ್ತೀನಿ. ಏನಪ್ಪಾ ಅದು ಅಂತಂದ್ರೆ, ಮುಖ್ಯವಾಗಿ ಜೂಮ್ ಆಪ್ ಅಲ್ಲಿ 45 minutes ಆಗಿದೆ ಅಂತ ಏನ್ ಮಾಡ್ತಾರೆ, ಡಿಸ್ಕನೆಕ್ಟ್ ಆಗ್ತಾರೆ. ಅಂದ್ರೆ ಡಿಸ್ಕನೆಕ್ಟ್ ಆದ್ರೆ ಮಾತ್ರ ಎಕ್ಸಿಟ್ ಆಗ್ಬೋದು, ನಾನು ಎಕ್ಸಿಟ್ ಅದೇ ತಿರ್ಗಲ್ಲ ಆಗ್ತೀನಿ. ಯಾರು ಬೇರೆಯವರು ಏನ್ರೆ ಪರ್ಮನೆಂಟ್ ಆಗಿ ಹೋಗ್ಬಿಡಿ, ತಿರ್ಗಾ ರೀಲಾಗಿನ್ ಆಗಿ ಸೇಮ್ ಐ ಡಿ ಸೇಮ್ ಪಾಸ್ವರ್ಡ್ ಇಂದ ನೀವು ರೀಲಾಗಿನ್ ಆಗಿ ನೀವು ತಿರ್ಗಾ ಇದೇ ಒಂದು ಏನ್ರೆ ಮೀಟಿಂಗ್ ರೂಮ್ಗೆ ಬರ್ಬೋದು. ಅದರ ಸಣ್ಣ ಎಲ್ಲರೂ ತಮ್ಮ ಆಡಿಯೋಗಳನ್ನ ಮ್ಯೂಟ್ ಮಾಡ್ಕೊಳ್ಳಿ, ಸಾಧ್ಯವಾದ್ರೂ ಕೂಡ ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಆಡಿಯೋ ಕ್ಲಾರಿಟಿ ಸಿಗ್ತದೆ. ಆಮೇಲೆ ನಾನು ವಾಲ್ಯೂಮ್ ಯಾರಿಗೆ ಓದಕ್ ಹೇಳ್ತೀನೋ ಅವ್ರು ಓದಿದ್ರೆ ಏನಾಗಿರ್ತಾರೆ ಅವಾಗ ಎಲ್ಲರಿಗೂ ಅವಕಾಶಗಳು ಸಿಗ್ತದೆ. ಅಂದ ನಾವು ಈ ವಾಲ್ಯೂಮ್ ಸ್ಟಡಿ ನಾವು ಶುರು ಮಾಡೋಣ. ನೋಡ್ಬೇಕಾರೆ ನಾವು ಧ್ಯಾನ ಮಾಡ್ತಿರಂತ ಒಂದು ಧ್ಯ ಯಾವ್ದಪ್ಪ ಅಂತ ನೋಡಿದ್ರೆ ಅಂತಂದ್ರೆ ಏನ್ರಿ ದ ನ್ಯೂ ಕ್ರಿಯೇಷನ್ ಬುಕ್ ಅಲ್ಲಿ ಆರನೇ ವಾಲ್ಯೂಮ್ನಲ್ಲಿ ಚಾಪ್ಟರ್ ನಂಬರ್ 16 ಇಟ್ಸ್ ಪ್ರೆಸೆಂಟ್ ಇನ್ಹೆರಿಟೆನ್ಸ್ ಅಂತ. ಅಂದ್ರೆ ಇವಾಗ ಭೂಲೋಕದಲ್ಲಿರುವಂತ ಅಂಗಗಳು ಅಂತಂದ್ಬಿಟ್ಟು ಆ ಒಂದು ಅಧ್ಯಯನ ನಾವ್ ಏನ್ ಮಾಡ್ತಾ ಇದ್ದೀವಿ, ನಾವು ಧ್ಯಾನ ಮಾಡ್ತಾ ಇದ್ರಿ. ಅದರ ಕನ್ನಡದಲ್ಲಿ ನೋಡ್ಬೇಕಾರೆ ಪೇಜ್ ನಂಬರ್ 373, ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಪೇಜ್ ನಂಬರ್ 680 ಲಾಸ್ಟ್ ಪ್ಯಾರಾಗ್ರಾಫ್ ನಾವ್ ಏನ್ ಮಾಡ್ತಾ ಇದ್ರಿ ಅದನ್ನ ನಾವು ಓದ್ತಾ ಇದ್ರಿ. ಅಂದ್ರ ಸತಿ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಇವಾಗ ಏನ್ ಮಾಡೋಣ ಅಂದ್ರೆ ಆ ಒಂದು ನೋಡೋಣ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ನಾವು ಅದನ್ನ ನಾವೇ ಮಾಡೋಣ, ನಾವು ಸ್ಟಡಿ ಮಾಡೋಣ. ಅದರ ಸರಿ ನೋಡ್ಬೇಕಾರೆ ನಾವು ಲಾಸ್ಟ್ ಟೈಮ್ ಓದಿರ್ಬೇಕಾರೆ ನಾವು ಏನಪ್ಪ ನೋಡಿದಿರಿ ಅಂತಂದ್ರೆ ನೂತನ ಸೃಷ್ಟಿಯ ಒಂದು ಇವಾಗ ಇರುವಂತ ಒಂದು ಸಂತೋಷಗಳ ಬಗ್ಗೆ ನಾವ್ ಏನ್ ಮಾಡಿದ್ರಿ ನಾವು ನೋಡಿದ್ರಿ. ಅದರ ನೂತನ ಸೃಷ್ಟಿಗೆ ಇವಾಗ ಕೊಟ್ಟಿರುವಂತ ಒಂದು ಸಂತೋಷಗಳು ಏನಪ್ಪ ಅಂತ ನೋಡ್ಬೇಕಾರೆ ಅಲ್ಲಿ ನಮ್ಗೇನಂತ ಹೇಳ್ತಾರೆ ಅಂತಂದ್ರೆ ಮುಖ್ಯವಾಗಿ ನಮ್ಗೆ ದೇವರು ಎಲ್ಲಾ ರೀತಿಯ ಒಂದು ಭೂಲೋಕದಲ್ಲಿ ಅಂತ ಆಶೀರ್ವಾದಗಳನ್ನ ಕೊಟ್ಟಿರ್ಬೇಕಾದ್ರೆ ಅದು ಸಂತೋಷ ಅಲ್ಲ. ಮುಖ್ಯವಾಗಿ ನೋಡ್ಬೇಕಾದ್ರೆ ಕ್ರಿಸ್ತಲ್ಲಿ ನಾವು ಸದ್ಭಕ್ತರಿಗೆ ಬಳಬೇಕಂದ್ರೆ ನಮ್ಗೆ ಕ್ರಿಸ್ತನ ಜೀವನ ನಿಮಿತ್ತವಾಗಿ ಎಷ್ಟೋ ರೀತಿಯಲ್ಲಿ ಉಪದ್ರವಗಳು ಹಿಂಸೆಗಳು ತೊಂದರೆಗಳು ಬರುವಂತ ಸಂದರ್ಭದಲ್ಲಿ ನಾವು ಆ ಸಾಕ್ಷಿಗಳು ನಮ್ಮ ಜೀವಿತದಲ್ಲಿ ಇದೆಯಾ ಅಂತಂದ್ಬಿಟ್ಟು ನಮ್ದು ಒಂದು ಏನಾಗಿರ್ಬೇಕು ಆ ಒಂದು ಸೂಚನೆಗಳು ನಮ್ಮಲ್ಲಿ ಏನ್ ಮಾಡಿದ್ರೆ ನಾವು ನೋಡಿದ್ರೆ ಅದರ ಸೊ ಇದೇ ದೇವರು ನಮ್ಮ ಹತ್ರ ಹುಡುಕ್ತಾರಂತ ಒಂದು ಇದು ಅಂತ ನಾವೇನ್ ಮಾಡಿದ್ರಿ ಸಂತೋಷ ಅಂತಂದ್ಬಿಟ್ಟು ನಾವು ನೋಡಿದ್ರಿ. ಅದರ ಸೊ ಇದನ್ನ ಓದ್ಬಿಟ್ಟು ನಾವು ಏನ್ ಮಾಡಿದ್ರಿ ಅಂತಂದ್ರೆ ಕಳೆದ ವಾರದಲ್ಲಿ ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ಬೇಕು ಅಂತಂದ್ರೆ ಅದಕ್ಕೆ ಅನೇಕ ಒಂದು ಕಂಡೀಷನ್ಸ್ ಗಳನ್ನ ನಾವೇನ್ ಮಾಡಿದ್ರಿ ನಾವು ನೋಡಿದ್ರಿ. ಅದರ ಏನಪ್ಪ ನಮ್ಮ ಕಂಡೀಷನ್ಸ್ ಅಂತ ನೋಡ್ಬೇಕಾದ್ರೆ ಮುಖ್ಯವಾಗಿ ಏನ್ರಿ ನಾವು ಕ್ರಿಸ್ತನಲ್ಲಿ ಇರ್ಬೇಕು, ಆಮೇಲೆ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರ್ಬೇಕು. ಅದರ ಎರಡು ಕಂಡೀಷನ್ ಇತ್ತು ಅಂದ್ರೆ ನಾವೇನೇ ಪ್ರಾರ್ಥನೆ ಮಾಡಿದ್ರು ದೇವ್ರೇನ್ ಮಾಡ್ತಾರೆ ನಮ್ಮ ಪ್ರಾರ್ಥನೆ ಕೇಳ್ತಾರೆ ಅಂತ ನಾವೇ ಮಾಡಿದ್ರಿ ನಾವು ನೋಡಿದ್ರಿ. ಅದರ ಸೊ ಅದೀಗ ನೋಡ್ಬೇಕಾರೆ ಏನ್ ಮಾಡೋಣ ಈ ವಾರ ನಾವು ಅದನ್ನೇ ಅಧ್ಯಯನ ಕಂಟಿನ್ಯೂ ಮಾಡೋಣ. ಸೊ ಅನೇಕ ಜನಗಳ ಹತ್ರ ವಾಲ್ಯೂಮ್ ಇದೆ ಅಂತ ನಂಬ್ತೀನಿ, ವಾಲ್ಯೂಮ್ ಇಲ್ದಿರೋರು ಇಲ್ಲಿ ಪವರ್ ಪಾಯಿಂಟ್ ಅಂತ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ, ಅದನ್ನೇ ಮಾಡ್ತೀವಿ ನೀವು ದಾಳೊಳಗೆ ನೋಡ್ಕೊಬಹುದು. ಅದರ ಸೊ ಅದರಿಂದ ಇನ್ನೊಂದು ರಿಕ್ವೆಸ್ಟ್, ಈ ಒಂದು ವಾಲ್ಯೂಮ್ ಸ್ಟಡಿಯಲ್ಲಿ ನಡೀತಾ ಇರ್ಬೇಕು ಜೂಮ್ ಆಫ್ ಆಗ್ತದೆ ಅಥವಾ ಎಕ್ಸಿಟ್ ಆಗ್ತದೆ, ಯಾರು ಡಿಸ್ಕನೆಕ್ಟ್ ಆಗ್ಬೇಡಿ, ಯಾರು ಹೊರಗಡೆ ಹೋಗ್ಬೇಡಿ. ನಾನ್ ತಿರ್ಗಾ 2 seconds ಅಲ್ಲಿ ವಾಪಸ್ ತಿರ್ಗಾ ಲಾಗಿನ್ ಆಗ್ತೀನಿ. ಅದರ ಹಂಗ ಯಾರೋ ಒಬ್ಬರೇ ಹೊರಗಡೆ ಹೋದ್ರೆ ತಿರ್ಗಾ ನೀವು ಕೂಡ ಏನ್ ಮಾಡಿ ದಯವಿಟ್ಟು ಲಾಗಿನ್ ಆಗಿ, ಅದರ ಅದೇ ಐಡಿ ಅದೇ ಪಾಸ್ವರ್ಡ್ ಇಂದ ಫ್ರೆಶ್ ಆಗಿ ಲಾಗಿನ್ ಆಗಿ
ಇದು ತಿರ್ಗಾ ಪಾರ್ಟಿಸಿಪೇಟ್ ಮಾಡಬಹುದು ಅದರ. ಸೊ ಅದಕ್ಕೆ ನಾವು ಏನ್ ಮಾಡೋಣ, ವಾಲ್ಯೂಮ್ ಶೇರ್ ಹಂಗೆ ಕಂಟಿನ್ಯೂ ಮಾಡೋಣ. ಕನ್ನಡದಲ್ಲಿ ಪೇಜ್ ನಂಬರ್ 373 ಲಾಸ್ಟ್ ಪ್ಯಾರಾಗ್ರಾಫ್, ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 680 ಲಾಸ್ಟ್ ಪ್ಯಾರಾಗ್ರಾಫ್. ಪರಿಶುದ್ಧ ಗ್ರಂಥಗಳು ನಮಗೆ ವಿವರಿಸುವಂತೆ ಪ್ರಾರ್ಥನೆಯು ದೇವರ ಸನ್ನಿಧಿಗೆ ಪ್ರವೇಶ ಪಡೆಕೊಳ್ಳುವ ಮತ್ತು ಆತನೊಂದಿಗೆ ಅನ್ಯೋನ್ಯತೆ ಹೊಂದಿಕೊಳ್ಳುವ ಪ್ರಯತ್ನವಾಗಿದೆ. ಹಾಗಾದರೆ ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ದೊರೆಯುವಂತೆಯೂ ಯಾರು ಪರಲೋಕದ ಕೃಪಾಸನವನ್ನು ಸಮೀಪಿಸಿಯಾರು? ಇಬ್ರಿಯ 4:16. ಅಪೋಸ್ತಲನೊಂದಿಗೆ ನಾವು ಇದಕ್ಕೆ ಉತ್ತರಿಸುತ್ತಾ, ಲೋಕವು ಸಾಮಾನ್ಯವಾಗಿ ಈ ಪ್ರವೇಶಾಧಿಕಾರವನ್ನು ಹೊಂದಿಕೊಳ್ಳುವುದಿಲ್ಲ, ಅದಕ್ಕೆ ಪ್ರಾರ್ಥನೆ ಎಂಬ ಭಾಗ್ಯವಿಲ್ಲ. ನಿಜವಾಗಿಯೂ ಮಿಲಿಯಾಂತರ ಅನ್ಯ ಜನರು ತಮ್ಮ ವಿವಿಧ ಕಲ್ಪನೆಗಳಿಂದ ಮಾಡಿಕೊಂಡಿರುವ ತಮ್ಮ ದೇವತೆಗಳಿಗೆ ಪ್ರಾರ್ಥನೆಗಳನ್ನು ಅರ್ಪಿಸುವುದು ಸತ್ಯ, ಆದರೆ ಅವರ ಪ್ರಾರ್ಥನೆಗಳು ದೇವರಿಗೆ ಅರ್ಪಿತವಾಗುವುದಿಲ್ಲ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ಆತನು ಸ್ವಯಂ ಜೀವ ಹೊಂದಿರುವವನು ಎಂದು ಗ್ರಹಿಸಿಕೊಳ್ಳಬೇಕು ಮತ್ತು ತನ್ನನ್ನು ಹುಡುಕುವವನಿಗೆ ಆತನನ್ನು ತಿಳಿದುಕೊಳ್ಳಲು ಮತ್ತು ಆತನ ಸೇವೆ ಮಾಡಲು ಬಯಸಬೇಕು. ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಬ್ರಿಯ 11:6. ಕೊರ್ನೇಲಿಯನು ಈ ಎರಡನೆಯ ಜಾತಿಗೆ ಸೇರಿದವರಲ್ಲಿ ಒಬ್ಬನು. ಆತನು ನಿಜದೇವರನ್ನು ಗ್ರಹಿಸಿದನು ಮತ್ತು ಆತನನ್ನು ಪೂಜ್ಯ ಭಾವದಿಂದ ಕಂಡುಕೊಂಡನು ಮತ್ತು ಆತನ ಚಿತ್ತವನ್ನು ತಿಳಿದು ಅದರಂತೆ ಮಾಡಲು ಬಯಸಿದನು ಮತ್ತು ದೇವರ ಯೋಜನೆಯು ಅನ್ಯ ಜನರಿಗೆ ದೈವ ಕೃಪೆಯು ದೊರೆಯುವ ಅಗತ್ಯ ಅಭಿವೃದ್ಧಿ ಮಟ್ಟಕ್ಕೆ ತಲುಪಿದಾಗ ಆತನ ಪ್ರಾರ್ಥನೆಗಳಿಗೂ ಕಾಣಿಕೆಗಳಿಗೂ ಉತ್ತರ ದೊರೆಯಿತು. ಹೀಗಿದ್ದಾಗ್ಯೂ ಆತನಿಗೆ ದೇವರೊಂದಿಗೆ ಸಂಪೂರ್ಣವಾದ ಅನ್ಯೋನ್ಯತೆ ನಿಜವಾದ ಅರ್ಥದಲ್ಲಿ ದೊರಕಲಿಲ್ಲ. ಆದರೆ ಪೇತ್ರನಿಗೆ ಹೇಳಿ ಕಳುಹಿಸುವಂತೆ ಮತ್ತು ಪೇತ್ರನು ದೇವರ ವಾಕ್ಯಗಳನ್ನು ಆತನಿಗೆ ಬೋಧಿಸುವಾಗ ಆತನ ಪರಿಸ್ಥಿತಿಯು ಬೇರೆಡೆ ತಿರುಗಿ ಬದಲಾಗಿ ಆತನು ದೇವರ ಮಕ್ಕಳ ಸಾಂಗತ್ಯಕ್ಕೆ ಬಂದು ಮಕ್ಕಳ ಕೃಪೆಯನ್ನು ಹೊಂದಿಕೊಳ್ಳಬಹುದು ಮತ್ತು ಪರಲೋಕದ ಕೃಪಾಸನಕ್ಕೆ ಪ್ರವೇಶಾಧಿಕಾರವನ್ನು ಪಡೆಕೊಳ್ಳಬಹುದೆಂಬ ಸೂಚನೆ ಅವನಿಗೆ ದೊರೆಯಿತು. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಕಳೆದ ವಾರ ನೋಡಿದಂತೆ ಪ್ರಾರ್ಥನೆ ವಿಚಾರದಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ, ನೂತನ ಸೃಷ್ಟಿ ಕೊಟ್ಟಿರಂತ ಒಂದು ಮಹಾ ಒಂದು ಸಂತೋಷ ಏನಪ್ಪಾ ಅಂತಂದ್ರೆ ನಾವು ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡೋದು, ದೇವರು ನಮ್ಮ ಪ್ರಾರ್ಥನೆಗಳ ಕೇಳೋದು ಏನಾಗಿದೆ ಅಂದ್ರೆ ಒಂದು ವಿಶೇಷವಾಗಿರುವಂತಹ ಆಶೀರ್ವಾದ ಅಂತ ನೋಡ್ತಿರೋದ್ರ. ಸದ್ಯ ನೋಡ್ಬೇಕ್ರೆ ಅಲ್ಲಿ ಏನಂತಂದ್ರೆ ಸತ್ಯವೇದದಲ್ಲಿ ಹೇಳ್ತಂದ್ರೆ ನಾವು ಪ್ರಾರ್ಥನೆ ಮಾಡಿದಂತ ಎಲ್ಲಾ ಪ್ರಾರ್ಥನೆಗಳು ದೇವರೇ ಮಾಡ್ತಾರೆ ಕೇಳ್ತಾರ ಅಂತ ಒಂದು ಪ್ರಶ್ನೆಗೆ ಉತ್ತರ ಹಾಕ್ಬೇಕಾದ್ರೆ ಸತ್ಯವೇದದಲ್ಲಿ ಒಂದು ವಚನ ಹೇಳ್ತಾರೆ ಅದರ Hebrews 4:16 ಅಲ್ಲಿ, ಅದರ ಹೆಬ್ರೆಯರು 4:16 ಅದರ ಅದನ್ನ ನಾವು ಓದನ. ನಮ್ಮ ಒಂದಿನಂತ ಮಹಾಲಕ್ಷ್ಮಿ ಸಿಸ್ಟರ್ ಓದ್ಬೋದಾ? ಮಹಾಲಕ್ಷ್ಮಿ ಸಿಸ್ಟರ್ Hebrews 4:16 ಓದ್ತೀರಾ? ಆಗ್ತಾರ? ಓಕೆ ಹಾ ಬ್ರದರ್ ಓದಿ. 4:16 ಅಲ್ಲ ಬ್ರದರ್? ನಾನು ಓದ್ತೀನಿ. ಪಾಪ ಮಾತ್ರ ಅದ್ ಇರಲಿಲ್ಲ, ಆದದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ವೆರಿ ಗುಡ್. ಅದರ ಸದ್ಯ ಹೇಳ್ತಾರೆ ಅಂದ್ರೆ ಧೈರ್ಯದಿಂದ ಅದರ ಎಂತ ಸಮಯೋಚಿತವಾದ ಒಂದು ಸಮಯದಲ್ಲಿ ಅದರ ಸಹಾಯನ ಹೊಂದುವಂತೆ ನಾವು ಧೈರ್ಯದಿಂದ ಕೃಪಾಸನ ಹತ್ರ ಬರೋಣ ಅಂತ ಅಂತ ನಾವೇನ್ ಮಾಡ್ತೀವಿ ವಚನ ಹೇಳ್ತೀವಿ. ಹಂಗಾರೆ ಈ ವಚನದ ಪ್ರಕಾರ ಹೇಳ್ತಾರೆ ಯಾರ್ ಬೇಕಾದ್ರೂ ಧೈರ್ಯದಿಂದ ಮಾಡ್ಬೋದು, ದೇವ್ರ ಹತ್ರ ಬರ್ಬೋದು. ಏನಂತಾರೆ ಸಹಾಯ ಬಿಡುವಂತ ಸಮಯದಲ್ಲಿ ಸಹಾಯ ಹೊಂದೋದಿಕ್ಕೆ ದೇವ್ರ ಹತ್ರ ಏನ್ ಮಾಡೋಣ ಧೈರ್ಯವಾಗಿ ಬರೋಣ ಅಂತ ನೋಡ್ತೀವಿ. ಅದರ ಹಂಗಿರ್ಬೇಕಾದ್ರೆ ಬ್ರದರ್ ಅಸಲ್ ಏನ್ ಪ್ರಶ್ನೆ ಆಗ್ತಾರೆ ಅಂದ್ರೆ ನೋಡಪ್ಪ, ಅಂದ್ರೆ ಏನಂತಾರೆ ಈ ಲೋಕ ಅಂತ ಕೋಟ್ಯಾಂತರ ಜನಗಳು ಅವ್ರು ಮಾಡುವಂತ ಎಲ್ಲಾ ಪ್ರಾರ್ಥನೆಗಳ ದೇವ್ರು ಕೇಳ್ತಾರ? ಹಂಗಾರೆ ಈ ವಚನ ಪ್ರಕಾರ ದೇವ್ರ ಹತ್ರಕ್ಕೆ ಧೈರ್ಯವಾಗಿ ಕೃಪಾಸ ಹತ್ರ ಹೋದ್ರೆ ದೇವ್ರ ಈ ಪ್ರಾರ್ಥನೆಗಳ ಕೇಳ್ತಾರ, ಈ ಪ್ರಾರ್ಥನೆಗೆ ಒಂದು ಉತ್ತರ ಕೊಡ್ತಾರ ಅಂತ ಒಂದು ಪ್ರಶ್ನೆ ಆಗ್ತಾವಾಗ ಏನ್ ಹೇಳ್ತಾರೆ ಅಂತಂದ್ರೆ ಲೋಕದಲ್ಲಿ ಏನಂತಾರೆ ಎಷ್ಟೋ ಜನಗಳಿದ್ದಾರೆ, ಎಷ್ಟೋ ಜನಗಳು ಎಷ್ಟೋ ದೇವ್ರುಗಳಿಗೆ ಏನ್ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಸದ್ಯ ನೋಡ್ಬೇಕಾದ್ರೆ ದೇವ್ರ ಎಲ್ಲಾ ಪ್ರಾರ್ಥನೆಗಳ ಕೇಳ್ತಾರ ಅಂತಂದ್ರೆ ಖಂಡಿತವಾಗ ದೇವ್ರ ಎಲ್ಲಾ ಪ್ರಾರ್ಥನೆಗಳು ಏನ್ ಮಾಡೋಕ್ ಹೋಗಲ್ಲ, ಕೇಳೋದಿಕ್ ಹೋಗಲ್ಲ. ಅಂದ್ರೆ ದೇವ್ರ ಪ್ರಾರ್ಥನೆ ಕೇಳ್ಬೇಕಾದ್ರೆ ಒಂದು ಕಂಡೀಷನ್ ಇದೆ. ಏನಪ್ಪ ಕಂಡೀಷನ್ ಅಂತಂದ್ರೆ Hebrews 11:6 ಹೇಳ್ತಾರೆ ದೇವ್ರ ಹತ್ರ ಬರೋರು ದೇವ್ರ ನಂಬರ್ ಆಗಿರ್ಬೇಕು ಅಂತಂತ ಹೇಳ್ತಾರೆ. ಅದರ ಸೊ ದೇವ್ರನ್ನ ಹುಡುಕೋರಾಗಿರ್ಬೇಕು, ದೇವ್ರ ನಂಬರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ದೇವ್ರನ್ನ ಹುಡುಕೋರು ಅಂತ ಏನೋ, ಯಾವ ದೇವ್ರನ್ನ ಹುಡುಕೋದು? ಯಾವ್ದೋ ಒಂದು ಎಂತ ಕಲ್ಲು ಮರಗಳು ಇರೋಂತ ಒಂದು ಪ್ರಾಣಿಗಳ ಇರೋಂತ ದೇವ್ರಗಳಲ್ಲ, ನಿಜವಾದ ಒಂದು ದೇವ್ರಿದ್ದಾರೆ, ಅದ್ರ ಒಬ್ಬ ಸೃಷ್ಟಿಕರ್ತನ ಇದಾರೆ ಅಂತ ಅಂದ್ಬಿಟ್ಟು ಆ ಸೃಷ್ಟಿಕರ್ತನ ನಾವು ಹುಡುಕೋರು ಏನಾಗಿರ್ಬೇಕು ಅಲ್ಲಿರ್ಬೇಕು ಅಂತ ಹೇಳ್ತಾರೆ. ಅದರ ಆತರ ಸಿನ್ಸಿಯರ್ ಆಗಿ ಯಾರನ್ನ ಹುಡುಕ್ತಾರೋ ಅಂತ ಅವ್ರು ಏನ್ ಮಾಡ್ತಾರೆ ದೇವ್ರನ್ನ ಕಂಡುಕೊಂಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಎಲ್ಲರ ಪ್ರಾರ್ಥನೆಗಳು ಏನ್ ಮಾಡಕ್ ಹೋಗಲ್ಲ, ಆನ್ಸರ್ ಮಾಡಕ್ ಹೋಗಲ್ಲ. ಉದಾಹರಣೆ ಏನ್ರಿ, ಒಂದ್ ಎಕ್ಸಾಂಪಲ್ ಕೊಡ್ತಾರೆ ಏನಂತಂದ್ರೆ, ಒಂದ್ ಬ್ರದರ್ ಅಸಲ್ ಒಂದ್ ಬುಕ್ ಅಲ್ಲಿ ಬರಿಬೇಕಂತ ಹೇಳ್ತಾರೆ ಪ್ರೇಯರ್ ಬಗ್ಗೆ ಹೇಳ್ಬೇಕಾದ್ರೆ ಒಂದ್ ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ಇವಾಗ ಇಬ್ರು ವ್ಯಕ್ತಿಗಳು ಏನ್ರಿ, ಇಬ್ರು ಕ್ರಿಶ್ಚಿಯನ್ಸ್ ಏನ್ ಮಾಡ್ತಾರೆ ದೇವತ ಪ್ರೇಯರ್ ಮಾಡ್ತಾರೆ ಅನ್ಕೊಳ್ಳಿದ್ರ. ಇಬ್ರು ಕ್ರಿಶ್ಚಿಯನ್ಸ್ ಪ್ರೇಯರ್ ಮಾಡ್ಬೇಕಂದ್ರೆ ಯಾವ ತರ ಪ್ರೇಯರ್ ಮಾಡ್ತಾರೆ ಅಂತಂದ್ರೆ, ಉದಾಹರಣೆಗೆ ಇಬ್ರು ಕ್ರೈಸ್ತವರು ಕೂಡ ಅವ್ರಿಬ್ರು ಏನಾಗ್ತಾರೆ ಯುದ್ಧಕ್ಕೆ
ಹೋಗ್ತಾ ಇದಾರೆ. ಇಬ್ರು ಅಪೋಸಿಷನ್ ಊರದಲ್ಲಿ ಐ ಮೀನ್ ರಾಜ್ಯಗಳಲ್ಲಿ ಇರುವಂತ ಇಬ್ರು ಕ್ರೈಸ್ತರು. ಇವಾಗ ಇವರು ಪ್ರೇಯರ್ ಮಾಡ್ಬೇಕು, ಯಾವ ತರ ಪ್ರೇಯರ್ ಮಾಡ್ತಾರೆ? ದೇವರೇ ನಾ ಯುದ್ಧಕ್ಕೆ ಹೋಗ್ತಾ ಇದೀನಿ, ದೇವರೇ ದಯವಿಟ್ಟು ಯುದ್ಧದಲ್ಲಿ ನಮ್ಗೆ ಮಾಡ ಒಂದ್ ಜಯ ಕೊಡು ಅಂತ ಏನ್ ಮಾಡ್ತಾರೆ? ಪ್ರೇಯರ್ ಮಾಡ್ತಾರೆ. ಅದೇ ತರ ಇನ್ನೊಬ್ರು ಅಪೋಸಿಟ್ ಅಲ್ಲಿ ಇರೋರು ಅವರು ಇದೇ ತರ ಏನ್ ಮಾಡ್ತಾರೆ? ಇವಾಗ ಪ್ರೇಯರ್ ಮಾಡ್ತಾರೆ ಅಂದ್ರೆ ಇಬ್ರು ಹೋಗ್ತಾ ಇದ್ದೀನಿಕ್ಕೆ ನಾವು ಒಬ್ರು ಏನ್ ಮಾಡಕ್ಕೆ ಯುದ್ಧಕ್ಕೆ ಹೋಗ್ತಾ ಇದಾರೆ. ಅಂದ್ರೆ ಈ ಪ್ರೇಯರ್ ಅಲ್ಲಿ ದೇವ್ರು ಯಾರು ಪ್ರೇಯರ್ ಕೇಳ್ತಾರೆ ಅಂದ್ರೆ ಇಬ್ರು ಕ್ರೈಸ್ತವರೇ ಅಲ್ಲ, ಏನ್ರಿ ಇಬ್ರು ನೇಮ್ಸ್ ಕ್ರಿಶ್ಚಿಯನ್ಸ್. ಇವ್ರ ಪ್ರೇಯರ್ ಗಳಲ್ಲಿ ದೇವ್ರು ಯಾರು ಪ್ರೇಯರ್ ಕೇಳ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಪ್ರಶ್ನೆಗೆ ರಸಲ್ ಏನ್ ಹೇಳ್ತಾರೆ ಅಂದ್ರೆ ಇಂಥ ಪ್ರೇಯರ್ನ ದೇವ್ರ ಕೇಳೋದೇ ಇಲ್ಲ ಅಂತ ಹೇಳ್ತಾರೆ. ಎಂತ ಪ್ರೇಯರ್ ಏನ್ರಿ? ನಾವು ಹೋಗ್ಬಿಟ್ಟು ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿರೋಂತ ಪ್ರಾರ್ಥನೆಗಳೆಲ್ಲ ಮಾಡಿದ್ರೆ ದೇವ್ರ ಕೇಳ್ತಾರ ಅಂತಂದ್ರೆ ದೇವ್ರು ಖಂಡಿತವಾಗಿ ಏನ್ ಮಾಡೋದಿಕ್ಕೋಗಲ್ಲ, ಆ ಪ್ರಾರ್ಥನೆಗಳ ಕೇಳೋದಿಕ್ಕೆ. ಅದಕ್ಕೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳಬೇಕು ಅಂತಂದ್ರೆ ಅದೇನಾಗ್ಬೇಕು ಅಂದ್ರೆ ದೇವ್ರ ಚಿತ್ತದ ಅನುಸಾರವಾಗಿ ದೇವ್ರ ಚೆನ್ನಾಗಿರ್ಬೇಕು, ಬರೋದಾಗಿರ್ಬೇಕು ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಅದ್ ಇದ್ರೆ ಮಾತ್ರ ದೇವ್ರು ನಮ್ಮ ಪ್ರಾರ್ಥನೆಗಳು ಏನ್ ಮಾಡ್ತಾರಂತೆ ಅಲ್ಲಿ ಅಂದ್ರೆ. ಅದಕ್ಕೆ ಸತ್ಯವೇದದಲ್ಲಿ ಅಥವಾ ವಾಲಿನ ಓದ್ಬೇಕು ಹೇಳ್ತಾರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ. ಕೊರ್ನೆಲಿಯಸ್, ಕೊರ್ನೆಲಿಯಸ್ ಏನಾಗಿದೆ ಅಂದ್ರೆ ದೇವ್ರಿಗೆ ತುಂಬಾ ಭಯಭಕ್ತಿ ಆಗಿರೋ ದೇವ್ರಿಗೆ ಒಂದ ಕಾಣಿಕೆಗಳು ಕೊಡ್ತಾ, ದೇವ್ರ ಒಂದ್ ಹೆಸರಲ್ಲಿ ಸತ್ಕಾರ್ಯಗಳನ್ನ ಮಾಡ್ತಾ, ದೇವ್ರಿಗೆ ಭಯಭಕ್ತಿ ಬಾಳಿರಂತ ಒಬ್ಬ ವ್ಯಕ್ತಿ. ಅವರು ಪ್ರಾರ್ಥನೆ ಏನಾಯ್ತು ಅಂತಂದ್ರೆ ದೇವ್ರ ಸನ್ನಿಧಾನಕ್ಕೆ ಬಂತು ಅಂತ ಹೇಳ್ತಾರೆ. ಅಂದ್ರೆ ಏನು, ಎಷ್ಟೋ ವರ್ಷಗಳಿಂದ ದೇವ್ರ ಹತ್ರ ಏನ್ ಮಾಡ್ತಾ ಇದಾರ ಅವರು ಪ್ರೇಯರ್ ಮಾಡ್ತಾ ಇದ್ರೆ. ಆದ್ರೆ ಆ ಕಾಣಿಕೆ, ಆ ಒಂದು ಪ್ರಾರ್ಥನೆ ದೇವರ ಒಂದು ಸಮಯಕ್ಕೆ ಸರಿಯಾಗಿ ದೇವ್ರ ಚಿತ್ರದ ಪ್ರಕಾರ ಬರಬೇಕಾದ್ರೆ ಏನಾಯ್ತು ಅಂದ್ರೆ ದೇವ್ರ ಹತ್ರ ಏನಾಯ್ತು ಪ್ರಾರ್ಥನೆ ಕೇಳಲ್ಪಡ್ತು ಅಂತ ಹೇಳ್ತಾರೆ. ಅದೇ ನೋಡ್ಬೇಕು ಲೋಕ ಪ್ರತಿಯೊಬ್ಬ ಮನುಷ್ಯ ಮಾಡಂತ ಪ್ರಾರ್ಥನೆಗಳನ್ನ ದೇವ್ರು ಕೇಳ್ತಾರೆ ಅಂತಂದ್ರೆ ದೇವ್ರು ಖಂಡಿತಕ್ಕೂ ಪ್ರೇಯರ್ ಮಾಡಿ ಕೇಳಕ್ ಹೋಗೋದಿಲ್ಲ. ಅದಕ್ಕೆ ಅಂತಂದ್ರು ಕೊರ್ನೆಲಿಯಸ್ ಪ್ರೇಯರ್ನ ದೇವ್ರು ಕೇಳಿ ಇನ್ನೊಂದು ಕ್ರೈಟೀರಿಯಾ ಇಟ್ಟರು ದೇವ್ರು. ಏನಪ್ಪ ಅದು ಕ್ರೈಟೀರಿಯಾ ಅಂತಂದ್ರೆ ಕೊರ್ನೆಲಿಯರ್ ಏನ್ ಮಾಡ್ಬೇಕಾಯ್ತು ಅಂತಂದ್ರೆ ಪೀಟರ್ನ ಮನೆ ಕರೆಸಿ ಪೀಟರ್ ಮುಖಾಂತರ ದೇವ್ರ ವಾಕ್ಯನ ಏನ್ ಮಾಡ್ಬೇಕಾಯ್ತು ಅವರು ಕೇಳೋದಾಗಿರ್ಬೇಕಾಯ್ತು. ಅಂದ್ರೆ ಅವಾಗ ಯಾವಾಗ ಕೇಳಿ ದೇವರ ಒಂದು ಮಕ್ಕಳಾಗೋದಕ್ಕೆ ಅಂದ್ರೆ ಕಾನ್ಸಿಕ್ರೇಷನ್ ಮಾಡ್ಕೊಂಡು ತನ್ನ ಜೀವಿತನ ದೇವ್ರಿಗೆ ಒಪ್ಪಿಸ್ಕೊಟ್ಟು ಯಾವಾಗ ದೇವ್ರಿಗೆ ಹತ್ರವಾಗಿ ಬರೋಕೆ ಅವರು ಮನ್ಸು ಮಾಡ್ತಾರೋ ಅವಾಗೆ ದೇವ್ರ ಏನ್ ಮಾಡಿದ್ರಂತೆ ಅವರು ಪ್ರಾರ್ಥನೆ ಕೇಳಕ್ಕೆ ಏನ್ ಮಾಡುತ್ತೆ ಅಲ್ಲಿ ಅದಕ್ಕೆ ಶುರು ಮಾಡುದು ಅಂತ ಹೇಳ್ತಾರ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಅವರ ಪ್ರಾರ್ಥನೆ ಯಾವಾಗಪ್ಪ ಕೇಳಿದ್ರು ಅಂತಂದ್ರೆ ದೇವ್ರ ಒಂದು ಚಿತ್ತದ ಅನುಸಾರವಾಗಿ ಅದರ ಬರ್ಬೇಕಾದ್ರೆ ಅವಾಗ ಏನ್ ಮಾಡಿದ್ರು ದೇವ್ರ ಅವರು ಪ್ರಾರ್ಥನೆ ಏನ್ ಮಾಡುತ್ತೆ ಅಲ್ಲಿ ಅಲ್ಲಿ ಕೇಳಿದ್ರು ಅಂತ ಹೇಳ್ತಾರ. ಇಲ್ಲ ಅಂದ್ರೆ ದೇವ್ರವ್ರ ಪ್ರಾರ್ಥನೆ ಏನ್ ಮಾಡಕ್ಕಾಗಲ್ಲ, ಕೇಳೋದಕ್ಕೆ ಖಂಡಿತವಾಗಿ ಏನ್ ಮಾಡಿಲ್ಲ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ ಅದ್ ಹೇಳ್ತಾರೆ ಅಲ್ರ. ಅದಕ್ಕೆ ನೋಡ್ರಿ ಇದ್ರಿ ಏನ್ರಿ ಆ ಒಂದು ಅಪೋಸ್ತಲ ಕೃತ್ಯಗಳ ಹತ್ತನೇ ಅಧ್ಯಾಯ ಏನ್ ಮಾಡ್ತಾರೆ ಆ ಒಂದು ಇನ್ಸಿಡೆಂಟ್ ಬರ್ತಾರೆ ಯಾರೋ ಕೊರ್ನೆಲಿಯಸ್ ವಿಚಾರದಲ್ಲಿ ಅಲ್ರ. ಅದನ್ನ ನಾವು ಬೇಕಾದ್ರೆ ಓದನ. ನಮ್ಮ ಮಧ್ಯದಲ್ಲಿರುವಂತ ವೆಂಕಟೇಶ್ ಬ್ರದರ್ ಓದ್ಬೋದಾ? ವೆಂಕಟೇಶ್ ಬ್ರದರ್ ನೆಟ್ವರ್ಕ್ ಇದೆಯಾ, ಆಗ್ತದ ಓದಕ್ಕೆ? ವೆಂಕಟೇಶ್ ಬ್ರದರ್ ಕೃತ್ಯಗಳು ಅಪೋಸ್ತಲ ಕೃತ್ಯಗಳು ಹತ್ತನೇ ಅಧ್ಯಾಯ ವಚನ ಒಂದು ಮತ್ತೆ ಎರಡು. ಕೈಸರ್ಯದಲ್ಲಿ ಇಟಾಲಿಯದ ಪಟಾಲಿ ಎನಿಸಿಕೊಳ್ಳುವ ಒಂದು ಪಟಾಲ ಮೀನ ಶತಾಧಿಪತಿಯಾದ ಎಂಬ ಒಬ್ಬ ಪುರುಷನು ಅವನು ಭಕ್ತನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ವೆರಿ ಗುಡ್. ಅದರ ಸತ್ಯ ಹೇಳ್ತಾರೆ ದೇವರಿಗೆ ದಾನ ಧರ್ಮ ಮಾಡ್ತಾ ದೇವರಿಗೆ ನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅದರ ನಾಲ್ಕನೇ ವಚನ ಫೋರ್ತ್ ವರ್ಸ್ ಓದಿಷ್ಟ ನಾಲ್ಕನೇ ವಚನ ಫೋರ್ತ್ ವರ್ಸ್ ನಾಲ್ಕನೇ ವಚನ ಓದ್ತೀರಾ? ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಸೊ ಅವಾಗ ಏರಿ ಬಂದವು ಅಂತ ಹೇಳ್ತಾರೆ ಅಂದ್ರೆ ದೇವ್ ಚಿತ್ರ ಅನುಸಾರವಾಗಿ ಇವರು ಪ್ರಾರ್ಥನೆ ಮಾಡಿದವಾಗ ಆ ಪ್ರಾರ್ಥನೆ ಏನಾಯ್ತಂತೆ ದೇವ್ರ ಹತ್ರಕ್ಕೆ ಅಲ್ಲಿ ಬರೋದಕ್ಕೆ ಅಲ್ಲಿ ಶುರು ಆಯ್ತಂತೆ. ಸೊ ನೋಡ್ಬೇಕಾದ್ರೆ ಅದು ದೇವ್ರ ಬರೋದಕ್ಕೆ ಏನಾಯ್ತು ಒಂದು ಡ್ಯೂ ಟೈಮ್ ಅಂತಿತ್ತು. ಏನಪ್ಪ ಡ್ಯೂ ಟೈಮ್ ಅಂತಂದ್ರೆ ನಾವು ಡಿವೈನ್ ಪ್ಲಾನ್ ಚಾರ್ಟ್ ನೋಡೋದಾದ್ರೆ ಏನ್ರಿ ಜೂಯಿಶ್ ಏಜ್ ನಂತರ ಗಾಸ್ಪಲ್ ಏಜ್ ಮಾಡಿದ್ದಾರೆ. ಗಾಸ್ಪಲ್ ಏಜ್ ಅಲ್ಲಿ
ಆ ಸುವಾರ್ತೆ ಬಂದ್ಬಿಟ್ಟು ಅನ್ಯ ಜನಗಳಿಗೆ ಹೋಗೋದಿಕ್ಕೆ ಅಂತ ಒಂದು ಸೂಕ್ತ ಅಂತ ಸಮಯ ಇತ್ತು. ಆ ಸಮಯದಲ್ಲಿ ದೇವರವರ ಪ್ರಾರ್ಥನೆ ಕೇಳಿದ್ದು ಅದರ ಸದ್ಗೆ ಕೊರತಲೇ ಬಂದ್ಬಿಟ್ಟು ದೇವ್ರ ಚಿತ್ತದಿಗೆ ವಿರುದ್ಧವಾಗಿ ಬರೀ ಯಾವ ತರ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳಿದ್ರ ಅಂತಂದ್ರೆ ಖಂಡಿತವಾಗ್ಲೂ ಕೇಳ್ತಾ ಇರಲ್ಲ. ಅದ್ ಹೇಳ್ಬೇಕು ಅದ್ ಯಾವಾಗ ದೇವ್ರದೊಂದು ಟೈಮ್ ಆಯ್ತೋ ಅವಾಗ ಏನ್ ಮಾಡಿದ್ರು ಅವರು ಅವ್ರು ಕೇಳಿದ್ರೆ ಶುರು ಆಯ್ತು. ಅದರ ಅದಕ್ಕೆ ಹೇಳ್ತೀನಿ ವಾಲ್ಯೂಮ್ ನಲ್ಲಿ ನೆಕ್ಸ್ಟ್ ನಾವು ಪ್ಯಾರಾಗ್ರಾಫ್ ಏನ್ ಮಾಡೋಣ ನಾನು ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಕಾರ್ತಿಕ್ ಬದರ್ ಇಲ್ಲಾಂದ್ರೆ ನಮ್ಮ ಎಸ್ಟರ್ ಸಿಸ್ಟರ್ ಓದ್ತೀರಾ? ಎಸ್ಟರ್ ಕಾರ್ತಿಕ್ ಸಾಮಾನ್ಯವಾಗಿ ಈ ವಿಷಯದ ಬಗ್ಗೆ ಅನೇಕ ಸಡಿಲವಾದ ಕಲ್ಪನೆಗಳು ಬಳಕೆಯಲ್ಲಿವೆ. ಇದರಡಿಯಲ್ಲಿ ಯಾವುದೇ ವ್ಯಕ್ತಿಯಾಗಲಿ ಎಲ್ಲಿಯೇ ಇರಲಿ ಯಾವುದೇ ಸಮಯದಲ್ಲಿ ಆಗಲಿ ಯಾವುದೇ ಪರಿಸ್ಥಿತಿಯಲ್ಲಿ ಆಗಲಿ ಕೃಪಾಸ್ತನವನ್ನು ಸಮೀಪಿಸಬಹುದು. ಆದರೆ ಇದು ತಪ್ಪು ಕಲ್ಪನೆ. ಕೊನೆಯಲ್ಲಿಯನ್ನು ತನ್ನ ಪ್ರಾರ್ಥನಾ ಸೌಕರ್ಯವನ್ನು ಉಪಯೋಗಿಸಲು ಪೇತನ ವಾಕ್ಯೋಪದೇಶವನ್ನು ಕರ್ತನ ಪರಿಶುದ್ಧ ರಕ್ತದ ಮೂಲಕ ವಿಮೋಚನೆ ಮತ್ತು ಅದರಿಂದ ಪರಿಣಮಿಸುವ ಸಂಧಾನ ಮತ್ತು ದೇವರ ಮಕ್ಕಳಾಗಲು ದೊರೆಯುವ ಭಾಗ್ಯ ಇವುಗಳ ಬಗ್ಗೆ ಕೇಳುವುದು, ಅದನ್ನು ನಂಬಿ ಅಂಗೀಕರಿಸುವುದು ಹೇಗೆ ಅಗತ್ಯವಾಯಿತೋ ಅಂತ ತಿಳುವಳಿಕೆಯು ಪ್ರತಿಯೊಬ್ಬರಿಗೂ ಅಷ್ಟೇ ಅಗತ್ಯವಾಗಿದೆ. ಆದ್ರೆ ದೇವತೆಗ ಪ್ರಾರ್ಥನೆ ಬಂದ ತಕ್ಷಣ ನೆಕ್ಸ್ಟ್ ದೇವರು ಫಸ್ಟ್ ಏನಂತ ಅವ್ರ ಮಿಕ್ಕಿದ ಎಲ್ಲಾ ವಿಚಾರಗಳನ್ನ ಕೇಳಕ್ಕೆ ಶುರು ಮಾಡ್ಬಿಟ್ರ ಅಂದ್ರೆ ಇಲ್ಲ. ಅದಕ್ಕೇನಿತ್ತು ಫಸ್ಟ್ ಕಂಡೀಷನ್? ಕೊರ್ನೆಲಿಯು ಏನ್ ಮಾಡ್ಬೇಕಂದ್ರೆ ಪೀಟರ್ನ ಕರೆಸಿ ಪೀಟರ್ ಮುಖಾಂತರ ದೇವ್ರ ವಾಕ್ಯನ ಕೇಳಿ ಯೇಸುಕ್ರಿಸ್ತ ಅಮೂಲ್ಯವಂತ ರಕ್ತನ ಅವರು ಅಕ್ಸೆಪ್ಟ್ ಮಾಡಿ ಅದ್ರ ಮುಖಾಂತರ ಅವ್ರು ಬರಂತ ನೀತಿವಂತಿಕೆಯಿಂದ ದೇವ್ರತಕ್ಕೆ ಏನ್ ಮಾಡ್ಬೇಕಾಯ್ತು ಅವ್ರು ಕಾನ್ಸಿಕ್ರೇಷನ್ ಮಾಡ್ಬೇಕಾಯ್ತು. ಅದಕ್ಕೆ ಕಾನ್ಸಿಕ್ರೇಷನ್ ಮಾಡೋದು ಒಂದು ಫೋರ್ ಮೋಸ್ಟ್ ಕಂಡೀಷನ್ ಆಗಿತ್ತು. ಯಾವಾಗ ಇವ್ರು ಕಾನ್ಸಿಕ್ರೇಷನ್ ಮಾಡ್ಕೊಂತಿಂದ ಡಿಸೈಡ್ ಮಾಡ್ತಾರೋ ಅವಾಗ ಏನಾಗ್ತಾರೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ದೇವರ ಪವಿತ್ರ ಆತ್ಮ ಯಾರ ಮೇಲೆ ಇಳಿತದೆ? ಕೊರ್ನೆಲಿಯು ಮನೆ ಮೇಲೆ ಇಳಿತಾರೆ. ಅದಕ್ಕೆ ನೋಡಿರ್ತೀನಿ ಅಪೋಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ವಚನ 45 ಇದನ್ನ ನಮ್ರತಾ ಸಿಸ್ಟರ್ ಓದ್ಬೋದಾ? ನಮ್ರತಾ ಸಿಸ್ಟರ್ ಲೈನ್ ಇದ್ದೀರಾ? ಪವಿತ್ರ ಸ್ವರವು ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನು ಸಹ ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಆಶ್ಚರ್ಯಪಟ್ಟರು. ನಡೆದ ಸಂಗತಿ ನೋಡ್ಬೇಕಾದ್ರೆ ಅನ್ಯ ಜನಗಳ ಮೇಲೆ ಪವಿತ್ರ ಆತ್ಮ ಸುರಿಸಿರೋದೇ ಮಾಡ್ತಾ ನೋಡಿದ್ರೆ ಹೆಂಗೆ ಏನ್ ದೇವರು ಇವ್ರನ್ನ ಕರೆದಿದ ತಕ್ಷಣ ಸುರಿಸ್ಬಿಟ್ರ ಅಂದ್ರೆ ಇಲ್ಲ. ಜೂರು ಕರೆದಿ ಕ್ರಿಸ್ತನ್ ಬಗ್ಗೆ ತಿಳಿದುಕೊಂಡು ಕ್ರಿಸ್ತನ್ಗೆ ಏನ್ ಮಾಡುತ್ತ ಜೀವನ ಇವಾಗ ಒಪ್ಪಿಸ್ಕೊಟ್ರು ಅಂತೀನಿ. ಯಾವಾಗ ಜೀವ ಒಪ್ಪಿಸ್ಕೊಟ್ರ ಅವಾಗ ದೇವ್ರ ಮಾಡಿದ್ರೆ ಇವ್ರನ್ನ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡೋ ಮುಖಾಂತರ ಸೀಲ್ ಕೊಟ್ರು. ಏನಪ್ಪ ಸೀಲ್ ಅಂದ್ರೆ ದ ಸೀಲ್ ಆಫ್ ಹೋಲಿ ಸ್ಪಿರಿಟ್. ಆ ಪವಿತ್ರ ಆತ್ಮನ ಮುಖಾಂತರ ಏನ್ ಮಾಡಿದ್ರು ಅಂದ್ರೆ ಇವರು ಏನ್ ಮಾಡಿದ್ರು ಕ್ರಿಸ್ತನ್ ಯಾವಾಗ ಡಿಸೈಡ್ ಮಾಡ್ತಾರೆ ದೇವ್ರೇ ಮಾಡಿದ್ರು ಅವಾಗ ಫರ್ದರ್ ಇವ್ರು ಪ್ರೇಯರ್ ಕೇಳಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಹೇಳ್ಬೇಕಾದ್ರೆ ದೇವ್ರ ನಮ್ಮ ಪ್ರೇಯರ್ ಲೋಕದ ಪ್ರತಿ ಮನಸ್ಸು ಪ್ರೇಯರ್ ಕೇಳ್ಬೇಕಂದ್ರೆ ದಿಸ್ ಇಸ್ ದ ಕಂಡೀಷನ್. ಏನಂತಂದ್ರೆ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡು ಅದರ ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ರೆ ನೀವ್ ಏನ್ ಬೇಕಾದ್ರೆ ಕೇಳಿದ್ರೆ ದೇವ್ರೇ ಮಾಡ್ತಾರೆ ನಿಮ್ಗೆ ಆನ್ಸರ್ ಮಾಡ್ತಾರೆ. ಅಂದ್ರೆ ಖಂಡಿತ ದೇವ್ರನ್ನ ಆನ್ಸರ್ ಮಾಡ್ತಾರೆ. ಆದ್ರೆ ನಮ್ಮ ಕಂಡೀಷನ್ ಏನಾಗಿರ್ಬೇಕಂದ್ರೆ ನಾವು ಕ್ರಿಸ್ತಲ್ ಏನಾಗಿರ್ಬೇಕು ಇವಾಗ ನೆಲೆಗೊಂಡಿರ್ಬೇಕು ಅಂದ್ರ ಅದಕ್ಕೆ ನೋಡಿರ್ತೀನಿ ವಾಲ್ಯೂಮ್ ನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ. ಎಸ್ತರ್ ಸಿಸ್ಟರ್ ಓದ್ತೀರಾ? ಅಪೋಸ್ತಲನಾದ ಪೌಲನು ಸಹ ಇಂತಹ ಆಲೋಚನೆ ವಿವರಿಸುತ್ತಾ ಕ್ರಿಸ್ತನು ನಮಗೆ ನೂತನ ಮತ್ತು ಜೀವಿಸುವ ಮಾರ್ಗವನ್ನು ತೆರೆಯ ಮಾಡಿದ್ದಾನೆ ಅಥವಾ ನೂತನ ಜೀವನ ಮಾರ್ಗ ಪರದೆಯ ಮೂಲಕ ಅಂದರೆ ಆತನ ಶರೀರವೆಂಬ ತೆರೆ ನಾವು ಸಹೋದರರಂತೆ ಧೈರ್ಯಗೊಂಡು ಕ್ರಿಸ್ತನ ಪರಿಶುದ್ಧ ರಕ್ತದ ಮೂಲಕ ಅತಿ ಪವಿತ್ರತೆಗೆ ಪ್ರವೇಶಿಸಬಹುದು. ದೇವರ ಮನೆ ವಾಕ್ಯವರ ಮೇಲಿರುವ ಮಹಾಯಾಜಕನಿಗೆ ಸಂಬಂಧಿಸಿದ ಅಂತಹ ಸಹೋದರರಿಗೆ ನಿಜವಾದ ಹೃದಯದಿಂದ ನಂಬಿಕೆಯ ಪೂರ್ಣ ನಿಶ್ಚಯತ್ವದೊಂದಿಗೆ ತಮ್ಮ ಪಾಪ ಮತ್ತು ಅಪರಾಧಗಳು ಪೂರ್ಣವಾಗಿ ಮರೆಯಾಗುವಂತೆ ಮತ್ತು ಅವರು ಸ್ವತಃ ತಂದೆಯಿಂದ ಅಂಗೀಕರಿಸಲ್ಪಡಲು ಸಭೆಯಾಗಿ ಕೂಡಿ ಬರುವಂತೆ ಬೋಧಿಸಲಾಗಿದೆ. ಪ್ರಿಯ 10:17-22 ಇದೇ ಅಪೋಸ್ತಲನು ಪುನಃ ನಮ್ಮ ನಿರ್ಬಲಾವಸ್ಥೆಯಲ್ಲಿಯೂ ನಮ್ಮನ್ನು ತಲುಪಬಹುದಾದ ಮಹಾಯಾಜಕನು ನಮಗಿದ್ದಾನೆ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ
ಇಬ್ರಿಯ 4:15-16 ಎಂದು ಪ್ರಕಟಿಸಿದ್ದಾನೆ. ವೆರಿ ಗುಡ್ ಅಲ್ವರಾ. ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ತಂದೆಯ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಬರೀ ಯಾವ ಮಾರ್ಗ ಏನ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ನಾವೇನಪ್ಪ ನೋಡ್ತಿದ್ರೆ, ಪೌಲ್ ಕೂಡ ಏನ್ ಮಾಡ್ತಾರೆ, ಕ್ರಿಸ್ತನ್ನ ಅಪ್ರೋಚ್ ಮಾಡ್ಬೇಕಲ್ಲ, ತಂದೆ ದೇವ್ರನ್ನ ಕ್ರಿಸ್ತನ ಮುಖಾಂತರ ಅಪ್ರೋಚ್ ಮಾಡ್ಬೇಕಾದ್ರೆ ಏನಾದ್ರು ಸ್ಪೆಷಲ್ ಆಗಿರೋ ಮಾರ್ಗ ಇದೆ ಅಂತ ಏನ್ ಮಾಡ್ತಾರೆ, ಇಲ್ಲಿ ಸೂಚನೆ ಕೊಡ್ತಾರೆ ಅದರ. ಅದಕ್ಕೆ ನೋಡಿ, Hebrews 10 chapter ಅಲ್ಲಿ ಕೆಲವೊಂದು ವಚನ ಹೇಳ್ತಾರೆ ಅದರ, ಅದನ್ನ ನಾವು ಓದೋಣ. ನಮ್ಮ ಮಧ್ಯದಲ್ಲಿರುವಂತ ನಿರ್ಮಲ ಸಿಸ್ಟರ್ ಓದ್ಬೋದ, ನಿರ್ಮಲ ಸಿಸ್ಟರ್ ಕಾಣಕ್ ಓದಕ್ಕಾಗ್ತಾರ? Hebrews 10 chapter 17-22. ಎಸ್ ಬ್ರದರ್, ಇನ್ನೊಂದ್ಸತಿ ರೆಫರೆನ್ಸ್ ಹೇಳಿ. ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತಾನೆ. ಪಾಪಗಳು ಪರಿಹಾರವಾದಲ್ಲಿ ಇನ್ನೂ ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ. ಹೀಗಿರುವಲ್ಲಿ ಸಹೋದರರೇ, ಏಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನಿನ್ನ ಅಪರಾಧಿ ಎಂದು ನಮ್ಮ ಮನಸ್ಸು ನಿಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇವರನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಲ್ಲಿ ಕೂಡಿಕೊಳ್ಳುವುದೇ ನಮ್ಗೆ ಪ್ರತಿಷ್ಠೆ ಮಾಡಿದಂತ ಒಂದು ಹೊಸ ಉಳ್ಳ ಅಂತಾರೆ, ಜೀವ ಉಳ್ಳ ದಾರಿ ಓಪನ್ ಆಗಿದೆ ಅಂತ ಹೇಳ್ತಾರೆ. ಯಾರ ಮುಖಾಂತರ ಅಂದ್ರೆ, ಕ್ರಿಸ್ತನ ಶರೀರ ಎಂಬಂತ ಒಂದು ತೆರೆ ಮುಖಾಂತರ ಏನಾಗಿರುತ್ತೆ, ಪರಲೋಕಕ್ಕೆ ಹೋಗೋದಿಕ್ಕೆ ಒಂದು ಮಾರ್ಗ ಏನಾಗಿದೆ ಇವಾಗ ಸಿದ್ಧ ಆಗಿದೆ ಅಂದ್ರ. ಅಂದ್ರೆ ಈ ಮಾರ್ಗ ಬಿಟ್ರೆ ನಾವು ಬೇರೆ ಮಾರ್ಗ ಮುಖಾಂತರ ಮಾಡಕ್ಕಾಗಲ್ಲ, ನಾವು ಅಪ್ರೋಚ್ ಮಾಡಕ್ಕೆ ಸಾಧ್ಯ ಇಲ್ಲ. ಐ ಮೀನ್ ಈಗ ಅಂಟಿಲ್ ವಿ ಮೇಕ್ ಅನ್ಡಿಸೈಡೆಡ್ ಕಾನ್ಸಿಕ್ರೇಷನ್, ನಮ್ಮ ಒಂದು ಪ್ರಾರ್ಥನೆ ನಾವ್ ಏನ್ ಮಾಡಕ್ ಹೋಗ್ಬಾರ್ದು, ಎದುರು ನೋಡಕ್ ಹೋಗ್ಬಾರ್ದು. ಹಂಗೆ ಎದುರು ನೋಡ್ತೀನಿ ಅಂತಂದ್ರೆ ಏನ್ರಿ, ನಮ್ಗೆ ಆ ವಚನ ಏನಾಗೋದಿಲ್ಲ, ಅಪ್ಲೈ ಆಗಿದೆ. ಅದೇ ನೋಡ್ಬೇಕಾದ್ರೆ ಧೈರ್ಯದಿಂದ ಕೃಪಾಸನಕ್ಕೆ ಹೋಗೋಣ ಅಂತಂದ್ರೆ, ಧೈರ್ಯದಿಂದ ಯಾರು ಹೇಳೋದು, ಯಾರು ಕ್ರಿಸ್ತ ನಂಬಿಕೆ ಇರ್ತಾರೋ, ಯಾರು ದೇವದ ಸಂಪೂರ್ಣವಾಗಿ ಜೀವನ ಅವರು ಧೈರ್ಯದಿಂದ ಏನ್ ಮಾಡೋ ದೇವತಕ್ಕೆ ಹೋದಾವಾಗ ದೇವ್ರೇನ್ ಮಾಡ್ತಾರೆ, ಪ್ರಾರ್ಥನೆ ಕೇಳ್ತಾರೆ ಅಂತ ಹೇಳ್ತಾರೆ ಅದರ. ಅದಕ್ಕೆ ನೋಡಿ ವಾಲ್ಯೂಮ್ ನಲ್ಲಿ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಓದೋಣ, ವಾಲ್ಯೂಮ್ ನ ನೆಕ್ಸ್ಟ್ ಪ್ಯಾರಾಗ್ರಾಫ್. ಸಿಸ್ಟರ್ ದಿವ್ಯಾ ಸಿಸ್ಟರ್ ಓದ್ಬೋದ, ದಿವ್ಯಾ ಸಿಸ್ಟರ್ ರವಿ ಬ್ರದರ್, ನಿಮ್ಗೆ ಬೇರೆ ಕ್ಲಾಸ್ ಇದೆಯಲ್ಲ ಅಲ್ಲಿಗೆ ಜಾಯ್ನ್ ಆಗಿ ಇಲ್ಲಿಗಲ್ಲ ಬ್ರದರ್, ನಾನು ಅದರಲ್ಲಿ ಓದಿದ್ರೆ ಸಿಗ್ಲಿಲ್ಲ. ಸಿಗ್ತಾರೆ ಜಾಯ್ನ್ ಆಗಿ, ನೀವು ಅದೇ ಬ್ರದರ್ ಒಂದು ಐಡಿ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಜಾಯ್ನ್ ಆಗಿ. ಅದರಲ್ಲಿ ಜೂಮ್ ಆಪ್ ಏನೋ ಕಾಣಿಸ್ತಿಲ್ಲ, ಆಯ್ತು ಬ್ರದರ್ ನೋಡಿ ಅಂತ ಹೇಳಿದ್ರು ಬ್ರದರ್. ಇದ್ರಲ್ಲಿ ಎಕ್ಸಿಟ್ ಆಗಿ ಅದ್ರಲ್ಲಿ ಜಾಯ್ನ್ ಆಗಿ. ಸರಿ, ಓಕೆ. ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲ ಸಿಸ್ಟರ್, ಕೇವಲ ಪ್ರತಿಷ್ಠೆಗೊಂಡ ನೋಡಿ, ಫಸ್ಟ್ ಅಲ್ಲಿ ಟಾಪ್ ಅಲ್ಲಿ ನೋಡಿ. ಮೆಸೇಜ್ ವಾಸ್ ಡಿಜಿಟೆಡ್. ಸ್ವಯಂ ಜೀವವನ್ನು ಹೊಂದಿರುವವನು. 374
ಕೇವಲ ಪ್ರತಿಷ್ಠೆ ವರ್ಗದವರು ಉಪಯಾಚಕ ವರ್ಗಕ್ಕೆ ಸೇರಿದವರು ನೂತನ ಸೃಷ್ಟಿಗಳು ಮಾತ್ರವೇ ಈ ರೀತಿಯಾಗಿ ಕೃಪಾ ಸಿಂಹಾಸನವನ್ನು ಧೈರ್ಯ ಮತ್ತು ಭರವಸೆ ಬಹು ಸ್ಪಷ್ಟವಾದ ಅರ್ಥದಲ್ಲಿ ವಿಶ್ವಾಸದ ಕುಟುಂಬಕ್ಕೆ ಸೇರಿದಾರೋ ಅಂಥವರು ಕೆಲ ಮಟ್ಟಿಗೆ ಪ್ರಾರ್ಥನೆಯ ಕೃತಜ್ಞತಾ ಸ್ತುತಿ ಅರ್ಪಿಸುವ ಮತ್ತು ಸ್ತೋತ್ರಾರ್ಹ ಪ್ರಾರ್ಥನೆಗಳನ್ನು ಮಾಡುವ ಭಾಗ್ಯವನ್ನು ಹೊಂದಿಕೊಂಡು ದೈವ ಶಾಂತಿಯಲ್ಲಿ ಸಂಧಾನ ಪ್ರಾಯಶ್ಚಿತ್ತದ ಪರಿಹಾರವನ್ನು ಗ್ರಹಿಸುವುದರಲ್ಲಿ ಸಂತೋಷಿಸಬಹುದು. ಆದರೆ ಧೈರ್ಯದೊಡನೆ ಅಥವಾ ಬೇರೊಂದು ರೀತಿಯಲ್ಲಿ ಮಹಾಪರಿಶುದ್ಧ ಸನ್ನಿಧಿಗೆ ಬರುವ ಭಾಗ್ಯ ಅವರದಲ್ಲ. ಕೇವಲ ತಮ್ಮನ್ನು ಪ್ರತಿಷ್ಠಿಸಿಕೊಂಡವರು ಸೇರಿದ ಸದಸ್ಯರುಗಳು ಪ್ರಾರ್ಥನೆಯ ಮೂಲಕ ಆಗಲ್ಲ ಬ್ರದರ್ಸ್. ಹೇಳಿ ಬ್ರದರ್ ಇನ್ನೊಂದ್ಸರಿ. ಕನ್ನಡದಲ್ಲಿ ಓದ್ತೀರಾ? ಪೇಜ್ ನಂಬರ್ 374 ಬ್ರದರ್ ಇನ್ನೊಂದ್ಸರಿ ಹೇಳಿ ಬ್ರದರ್, ನೆಟ್ವರ್ಕ್ ಸಿಗ್ತಾ ಇಲ್ಲ. ಸರಿ ಓಕೆ, ಇಲ್ಲಿ ನಾವೇ ಓದೋಣ. ರೆಫರೆನ್ಸ್ ಬ್ರದರ್? ಹಲೋ, ಈ ರೀತಿಯಾಗಿ ಕೃಪಾ ಸಿಂಹಾಸನವನ್ನು ಧೈರ್ಯ ಮತ್ತು ಭರವಸೆಗಳೊಂದಿಗೆ ಸಮೀಪಿಸುವಂತೆ ಪ್ರೋತ್ಸಾಹಿಸಲ್ಪಡುತ್ತಾರೆ. ಬಹು ಸ್ಪಷ್ಟವಾಗಿ ಯಾರು ಪ್ರಾಯೋಗಿಕ ನಿಜವಾದ ಅರ್ಥದಲ್ಲಿ ವಿಶ್ವಾಸದ ಕುಟುಂಬಕ್ಕೆ ಸೇರಿದ್ದಾರೋ ಅಂಥವರು ಕೆಲ ಮಟ್ಟಿಗೆ ಪ್ರಾರ್ಥನೆಯ ಕೃತಜ್ಞತಾ ಸ್ತುತಿ ಅರ್ಪಿಸುವ ಮತ್ತು ಸ್ತೋತ್ರಾರ್ಥ ಪ್ರಾರ್ಥನೆಗಳನ್ನು ಮಾಡುವ ಭಾಗ್ಯವನ್ನು ಹೊಂದಿಕೊಂಡು ದೈವ ಶಾಂತಿಯಲ್ಲಿ ಸಂಧಾನ ಪ್ರಾಯಶ್ಚಿತ್ತದ ಮೂಲಕ ಪಾಪ ಪರಿಹಾರವನ್ನು ಗ್ರಹಿಸುವುದರಲ್ಲಿ ಸಂತೋಷಿಸಬಹುದು. ಆದರೆ ಧೈರ್ಯದೊಡನೆ ಅಥವಾ ಬೇರೆ ರೀತಿಯಲ್ಲಿ ಪರಿಶುದ್ಧ ಸನ್ನಿಧಿಗೆ ಬರುವ ಭಾಗ್ಯ ಅವರದ್ದಲ್ಲ. ಕೇವಲ ತಮ್ಮನ್ನು ಪ್ರತಿಷ್ಠಿಸಿಕೊಂಡವರು, ನೂತನ ಸೃಷ್ಟಿಗಳು, ಯಾಜಕೋದ್ಯೋಗಕ್ಕೆ ಸೇರಿದ ಸದಸ್ಯರುಗಳು ಪ್ರಾರ್ಥನೆಯ ಮೂಲಕ ದೇವರ ಸನ್ನಿಧಿಯಲ್ಲಿ ಈ ವಿಶೇಷ ಅರ್ಥದಲ್ಲಿ ಪ್ರವೇಶಿಸುವ ಭಾಗ್ಯ ಹೊಂದಿರುತ್ತಾರೆ. ಆದುದರಿಂದ ಅವರುಗಳು ಮಾತ್ರವೇ ಒಡೆಯನು ವಾಗ್ದಾನ ಮಾಡಿದ ಆನಂದದ ಪರಿಪೂರ್ಣತೆಯನ್ನು ಅನುಭವಿಸುತ್ತಾರೆ. ಈ ಕಾರಣದಿಂದ ನಾವು ಅವಿಶ್ವಾಸಿಗಳಿಗೆ ಪ್ರಾರ್ಥನೆಯ ಔಚಿತ್ಯವನ್ನು ಸಲಹೆ ಮಾಡದೆ ಮೊದಲಿಗೆ ಪೇತ್ರರು ಕೊರ್ನೇಲಿನಿಗೆ ನೀಡದಂತೆ ಅವರಿಗೆ ವಾಕ್ಯೋಪದೇಶವನ್ನು ನೀಡಬೇಕು. ಆ ಮೂಲಕ ಅವರು ದೇವರ ಸನ್ನಿಧಾನದಲ್ಲಿ ನಿಲ್ಲುವ ಮೊದಲೇ ತಾವು ಯಾರನ್ನು ನಂಬುತ್ತಿದ್ದೇವೆಂದು ತಿಳಿದಿರಬೇಕು. ಪರಂತು ಕರ್ತನಾದ ಯೇಸುಕ್ರಿಸ್ತನನ್ನು ನಂಬಿದವರೆಲ್ಲರೂ ಆತನ ಮೂಲಕವೇ ತಂದೆ ದೇವರಿಗೆ ಪ್ರಾರ್ಥನೆ ಮಾಡುವಂತೆ ಕೃತಜ್ಞತಾ ಸ್ತೋತ್ರ ಭಿನ್ನಹಗಳನ್ನು ಅರ್ಪಿಸುವಂತೆ ನಾವು ಪ್ರೋತ್ಸಾಹಿಸುತ್ತೇವೆ. ಅಂಥವರಿಗೆ ಅವರ ನೀತಿ ನಿರ್ಣಯದ ಸ್ಥಾನವು ದೇವರ ಚಿತ್ತದ ನೆರವೇರಿಕೆಯಲ್ಲ, ಆದರೆ ದೇವರ ಸನ್ನಿಧಾನವನ್ನು ಸಮೀಪಿಸುವ ಸರಿಯಾದ ಕ್ರಮದ ಆರಂಭ ಎಂಬುದನ್ನು ಮುಕ್ತವಾಗಿ ಅರ್ಥ ಮಾಡಿಕೊಳ್ಳಲು ಬಿಡಬೇಕು. ಇದು ಆ ಪ್ರತಿಷ್ಠಿಸುವಿಕೆಯ ಮೊದಲ ಹೆಜ್ಜೆ ಆಗಿದೆ. ದೇವರ ಚಿತ್ತಕ್ಕೆ ಪೂರ್ಣವಾಗಿ ಪ್ರತಿಷ್ಠಿಸಿಕೊಳ್ಳುವ ಎರಡನೆಯ ಹೆಜ್ಜೆಯನ್ನು ಪ್ರಾರ್ಥನೆಯ ಯುಕ್ತವಾದ ಭಾಗ್ಯವನ್ನು ದೇವರೊಂದಿಗೆ ಅನ್ಯೋನ್ಯತೆ ಮತ್ತು ಅವುಗಳಿಗೆ ಹೊಂದಿಕೊಂಡಿರುವ ಪರಿಪೂರ್ಣ ಆನಂದ ಇವುಗಳನ್ನು ಅನುಭವಿಸುವವರು ತೆಗೆದುಕೊಳ್ಳಬೇಕು. ವೆರಿ ಗುಡ್ ಅಂದ್ರ ಸದ್ಯ ಕರ್ತವ್ಯ ಸಹೋದರ ಸಹೋದರಿಗಳೇ, ನೋಡ್ಬೇಕಾದ್ರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ಒಂದು ನೂತನ ಸೃಷ್ಟಿ ಅಂದ್ರೆ ವಿಶ್ವಾಸದ ಮನೆಯವರು ಅಂತ ಹೇಳ್ತಾರೆ, ಔಟ್ ಆಫ್ ಫೈತ್. ಇವ್ರಿಗೆ ಮಾತ್ರ ಏನಪ್ಪಾ ಆಗಿದೆ ಅಂದ್ರೆ ಸ್ಪೆಷಲ್ ಪ್ರಿವಿಲೇಜ್ ಇದೆ, ದೇವ್ರನ್ನ ಧೈರ್ಯವಾಗಿ ಕೃಪಾಸನ ಹತ್ರ ಹೋಗೋಣ ಅಂತ ಹೇಳ್ತಾರೆ. ಯಾವ ತರ ಅಂತಂದ್ರೆ, ಹಳೆ ಕಾಲದಲ್ಲಿ ಬಂದ್ಬಿಟ್ಟು ಮಹಾಯಾಜಕ ಏನಾಗ್ಬೇಕಂದ್ರೆ ಈ ಒಂದು ಮಹಾಪುರುಷ ಸ್ಥಳದ ಒಳಗಡೆ ಹೋಗ್ಬೋದಾಯ್ತು. ಎಷ್ಟು ಸತಿ ಹೋಗೋದಾಯ್ತು ಅಂತಂದ್ರೆ ವರ್ಷಕ್ಕೆ ಒಂದೇ ಸತಿ ಏನ್ ಮಾಡೋಯ್ತು ಅವ್ನು ಹೋಗ್ಬೋದಾಯ್ತು. ಆದ್ರೆ ಹೋಗ್ಬೇಕಾದ್ರು ಕೂಡ ಅವನು ಧೈರ್ಯವಾಗಿ ಹೋಗಕ್ ಆಗ್ತಾ ಇರಲ್ಲ. ಯಾಕಂದ್ರೆ ಅವನು ಒಳಗಡೆ ಹೋಗಿ ಏನಾದ್ರು ಒಂದು ಆಲೋಚನೆಯಲ್ಲಿ ಒಂದು ತಪ್ಪಾದ ಒಂದು ಮಿಸ್ಟೇಕ್ ಮಾಡೋದು ಸರಿ, ಅವ್ನ ಏನಾದ್ರು ಅಲ್ಲೇ ಸತ್ತೋಗ್ಬಿಡೋನು. ಅದಕ್ಕೆ ಅವ್ನ ಸೊಂಟಕ್ಕೆ ಮಾಡೋರು ಹಗ್ಗ ಹಾಕ್ಬಿಟ್ಟು ಅವನ ಬಿಡೋರು, ಅವ್ರೇನೋ ತಪ್ಪು ಮಾಡಿ ಸತ್ತೋಗ್ಬಿಟ್ಟ ಅಂತಂದ್ರೆ ಹಗ್ಗದಿಂದ ಅವ್ನ ಏನ್ ಮಾಡೋರು ಅವ್ನ ಹೊರಗಡೆ ಎಳ್ಕೊಂಡ್ಬಿಡೋರು. ಅದನ್ನ ಅಂದ್ರೆ ಅವ್ರು ಹೊರಡೆ ಹೋಗ್ಬೇಕಾದ್ರೆ ಅವ್ರು ತುಂಬಾ ಭಯ ಭೀತಿನ ಏನ್ ಮಾಡ್ಬೇಕು ಅಲ್ಲಿ ಹೋಗ್ಬೇಕಾಯ್ತು. ಅದನ್ನ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಮಗೆ ಅಲ್ಲಿ ಹೇಳ್ಬೇಕಾದ್ರೆ ನೀವು ಧೈರ್ಯದಿಂದ ಏನ್ ಮಾಡಿ ನೀವು ಕೃಪಾಸನ ತಿಮ್ಮೇ ಮಾಡಿ ನೀವು ಹೋಗಿ ಅಂತ ಹೇಳ್ತಾರೆ. ನಮಗೆ ಹೇಳ್ತಾರೆ ಅಂದ್ರೆ ಏನು, ಯಾವಾಗ ಹೋಗೋದು, ವರ್ಷಕ್ಕೊಂದ್ಸತಿ ಹೋಗೋದ ಅಂತಂದ್ರೆ ಇಲ್ಲ. ಏನ್ರಿ, ಸಮಯೋಚಿತವಾಗಿ ಸಹಾಯ ಪಡೆಯೋದಿಕ್ಕೆ ಯಾವ ಸಮಯದಲ್ಲಿ ಬೇಕಾದ್ರೂ ಸಹಾಯ ಪಡೆಯೋದಿಕ್ಕೆ ಬಿಡಿ, ನೀವು ಧೈರ್ಯವಾಗಿ ಹೋಗಿ.
ಈ ದೈವಾಗಿ ಹೋಗೋದಿಕ್ಕೆ ಗ್ರೇಸ್ ಮತ್ತೆ ಸ್ಪೆಷಲ್ ಪ್ರಿವಿಲೇಜ್ ಯಾರಿಗೆ ಮಾತ್ರ ಕೊಟ್ಟಿರೋದು ಅಂತಂದ್ರೆ, ಯಾರು ಆ ಪರಿಶುದ್ಧ ಸ್ಥಳಕ್ಕೆ ಬಂದು ಅಲ್ಲಿ ಇದಾರೋ ಅವರೇ ಮಹಾಪುರುಷ ಸ್ಥಳಕ್ಕೆ ಧೈರ್ಯವಾಗಿ ಹೋಗೋದಿಕ್ಕೆ ಸಾಧ್ಯ. ಯಾರ ಮುಖಾಂತರ? ಪ್ರಾರ್ಥನೆಯ ಮುಖಾಂತರ ಅಂತ ಹೇಳ್ತದೆ. ಅಂದ್ರೆ ಇವಾಗ ನಾವು ದೇವದಾಸನ ಗುಡಾರದಲ್ಲಿ ನೋಡೋದಂತಂದ್ರೆ, ಪರಿಶುದ್ಧ ಸ್ಥಳದಲ್ಲಿ ಬರೋಕ್ಕೆ ಯಾರು ಬೇಕಾದ್ರೂ ಹೋಗೋದಾಗಿತ್ತ ಅಂದ್ರೆ ಇಲ್ಲ. ಅದರ ಅಂಗಳದಲ್ಲಿ ಬರೀ ಯಾಜಕರು ಏನ್ ಮಾಡುತ್ತಲ್ಲಿ ಆ ಲೇವಿಗಳು ಮಾತ್ರ ಅಲ್ಲಿ ಕೆಲಸ ಮಾಡಬೇಕಿತ್ತು. ಆದ್ರೆ ಲೇವಿಗಳು ಪರಿಶುದ್ಧ ಸ್ಥಳದಲ್ಲಿ ಬರ್ಬೋದಾಗಿತ್ತ ಅಂದ್ರೆ ಬರಕಾಗ್ತಾ ಇರಲ್ಲ. ಅಲ್ಲಿ ಯಾಜಕರು ಮಾತ್ರ ಏನಬೇಕಾಯ್ತು ಅಲ್ಲಿ ಬರ್ಬೇಕಾಗಿತ್ತು. ಅಂದ್ರೆ ಯಾಜಕರಿಗೂ ಲೇವಿಗಳಿಗೆ ಏನ್ ಸಂಬಂಧ ಅಂದ್ರೆ, ಯಾಜಕರು ಬಂದ್ಬಿಟ್ಟು ತ್ಯಾಗ ಮಾಡೋರು, ಯಜ್ಞಗಳ ಏನ್ ಮಾಡೋ ದೇವ್ರಿಗೆ ಅಲ್ಲಿ ಕೊಡ್ತಾ ಇದ್ರು. ಆದ್ರೆ ಆರ್ಡಿನರಿ ಒಬ್ಬ ಲೇವಿ ಬಂದ್ಬಿಟ್ಟು ಅವನ್ ಏನಪ್ಪ ಮಾಡ್ತಾ ಇದ್ದ ಅಂತಂದ್ರೆ, ಅಂಗಳದಲ್ಲಿ ಈ ತ್ಯಾಗ ಮಾಡೋರ್ಗೆ ಏನ್ ಮಾಡ್ತಿದ್ರು, ಅವರು ಅವರ ಸಹಾಯ ಮಾಡ್ತಾ ಇದ್ರು. ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಅದರ ದೇವರ ಒಂದು ಸನ್ನಿಧಾನದಲ್ಲಿ ಧೈರ್ಯವಾಗಿ ನಾವು ಹೋಗ್ಬೇಕು ಅಂತಂದ್ರೆ, ನಮ್ಮ ಪ್ರಾರ್ಥನೆ ಕೇಳ್ಬೇಕು ಅಂತಂದ್ರೆ, ಆ ರೀತಿ ಇರ್ಬೇಕು ಅಂತಂದ್ರೆ, ದೇವ್ರ ಮಕ್ಕಳಾಗಿರೋ ನಾವು ಹೆಂಗಪ್ಪ ಇರ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಮುಖ್ಯವಾಗಿ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಏನಾಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಅಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸಾಂಪಲ್ ಸಿಗ್ತು ಆಲ್ರೆಡಿ ನಾವು ನೋಡಿರ್ತಾನೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, ಏನಪ್ಪ ಎಕ್ಸಾಂಪಲ್ ಅಂದ್ರೆ, ಕೊರ್ನೆಲಿಯಸ್ಗೆ ಮನ್ಸಿತ್ತು ದೇವ್ರನ್ನ ಹುಡುಕ್ತಾ ಇದ್ರು, ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು ಅಂತ. ಆದ್ರೆ ಕೊರ್ನೆಲಿಯಸ್ ಏನ್ ಮಾಡಿದ್ರು ಅಂತಂದ್ರೆ, ದೇವರ ಚಿತ್ತದ ಪ್ರಕಾರನೇ ಏನ್ ಮಾಡಿದ್ರು, ಪೀಟರ್ನ ಕರೆಸಿದ್ರು, ವಾಕ್ಯನ ಕೇಳಿದ್ರು, ವಾಕ್ಯದ ಪ್ರಕಾರ ಏನ್ ಮಾಡಿದ್ರು, ನೆಕ್ಸ್ಟ್ ಇವಾಗ ಅವ್ರ ಜೀವನ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು, ದೇವ್ರ ಮಾಡಿದ್ರು, ಪವಿತ್ರ ಆತ್ಮೆಯಿಂದ ಅವ್ರನ್ನ ಅಭಿಷೇಕ ಮಾಡಿದ್ರು. ಅದೇ ತರ ನೋಡ್ಬೇಕಾದ್ರೆ ದೇವ್ರ ಮಕ್ಕಳು ಮಾಡ್ಬೇಕಾದ್ರೆ ಕೆಲಸ ಏನಂತಂದ್ರೆ, ಯಾರಿಗೆಲ್ಲ ದೇವ್ರ ಮಕ್ಕಳಿಗೆ ಸತ್ಯ ಗೊತ್ತಿಲ್ವೋ ಆ ದೇವ್ರ ಮಕ್ಕಳಿಗೆ ಫಸ್ಟ್ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಸತ್ಯನ ಹೇಳ್ಬೇಕು. ಸತ್ಯನ ಹೇಳ್ಕೊಟ್ಬಿಟ್ಟು ಅವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ಸತ್ಯದ ಆಧಾರದ ಮೇಲೆ ಕಾನ್ಸಿಕ್ರೇಷನ್ ಲೆವೆಲ್ಗೆ ಏನ್ ಮಾಡ್ಕೊಂಡ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಕಾನ್ಸಿಕ್ರೇಷನ್ ಲೆವೆಲ್ಗೆ ಕರ್ಕೊಂಡ್ ಬಂದು ದೇವ್ರಿಗೆ ಏನ್ ಮಾಡ್ಬೇಕು, ಒಪ್ಪಿಸ್ಕೊಡೋರಾಗಿರ್ಬೇಕು. ಅವಾಗೇನೆ ಏನಾಗೋದು ಅಂತಂದ್ರೆ, ಈ ಒಂದು ಮಾತು ಅವ್ರ ಜೀವಿತದಲ್ಲಿ ಏನಾಗೋದು ಅಲ್ಲಿ ನೆರವೇರೋದಕ್ಕೆ ಶುರು ಆಗೋದು ಅಂತ ಹೇಳ್ತಾರೆ ಅಲ್ವ. ಅದ್ ನೋಡಿ ನೆಕ್ಸ್ಟ್ ವಾಲ್ಯೂಮ್ ನೋಡ್ಬೇಕ್ರೆ, ಇನ್ನೊಂದು ಕ್ಯಾಟಗರಿ ಆಫ್ ಪೀಪಲ್ ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ, ಅದನ್ನ ನಮ್ಮ ದಾಸ್ ಪದರ್ ಪ್ರೇಮಾಶಿಷ್ಟ ಓದ್ತೀರಾ? ಪ್ರೇಮಾಶಿಷ್ಟ ವಾಲ್ಯೂಮ್ ಓದ್ಬೋದಾ? ಓಕೆ, ಪ್ರೇಮಾ ಸಿಸ್ಟರ್ ಕೇಳಿಸ್ತಾ ಇದೆಯಾ? ಸರಿ, ಓಕೆ. ನಮ್ಮ ಮಧ್ಯದಲ್ಲಿ ಪುಷ್ಪಾ ಸಿಸ್ಟರ್ ಓದ್ಬೋದಾ? ಮೈಸೂರಿಂದ ಸಿಸ್ಟರ್ ಪುಷ್ಪಾ ಅವ್ರು ಓದ್ಬೋದಾ? ಆಗ್ತದಾ? ಹಾ, ಆಯ್ತು. ಎರಡನೆಯ ಹೆಜ್ಜೆಯನ್ನು ತೆಗೆದುಕೊಳ್ಳುವುದರಲ್ಲಿ ಸೋಲುವುದು ದೇವರ ಕೃಪೆಯನ್ನು ನೀತಿ ನಿರ್ಣಯವನ್ನು ಹೊಂದಿಕೊಳ್ಳಲು ವ್ಯರ್ಥ ವಿಫಲತೆಯ ಪ್ರವೃತ್ತಿಯನ್ನು ಅರ್ಥೈಸುತ್ತದೆ. ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಎರಡನೇ ಕೊರಿಂಥ 6:1. ಕೆಲವು ಕಾಲದವರೆಗೆ ಈ ರೀತಿಯಲ್ಲಿ ಪ್ರಾರ್ಥನೆಯ ಆನಂದವನ್ನು ಅನುಭವಿಸಿದವರು ತಮ್ಮನ್ನು ಕರ್ತನಿಗೆ ಪೂರ್ಣ ಪ್ರತಿಷ್ಠೆಯನ್ನು ಮಾಡಿಕೊಳ್ಳಲು ನಿರಾಕರಿಸಿದಲ್ಲಿ ಅಂಥವರು ಪ್ರಾರ್ಥನೆಯ ಬಗ್ಗೆ ಯೋಗ್ಯ ರೀತಿಯ ಶಂಕೆಯನ್ನು ತಾಳುತ್ತಾರೆ. ನಿರಂತರವಾಗಿ ದೈವಿಕ ಸೌಕರ್ಯವನ್ನು ಪಡೆಕೊಳ್ಳುವುದು ಮತ್ತು ಹೆಚ್ಚಿನದನ್ನು ಬೇಡಿಕೊಳ್ಳುವುದು ಸರಿಯಲ್ಲ ಎಂಬ ಭಾವನೆಯನ್ನು ಹೊಂದುತ್ತಾರೆ ಮತ್ತು ಇದರೊಂದಿಗೆ ಅವರ ಹೃದಯಗಳನ್ನು ಕರ್ತನಿಗೆ ಪ್ರತಿಷ್ಠಿಸಿಕೊಳ್ಳುವ ತಮ್ಮ ಸಮಂಜಸವಾದ ಸೇವೆಯನ್ನು ತಡೆಹಿಡಿಯುತ್ತಾರೆ. ಪರಿಶುದ್ಧ ಗ್ರಂಥಗಳಲ್ಲಿ ಪ್ರತಿಷ್ಠೆಯ ವರ್ಗವನ್ನು ಕರ್ತನ ಕನ್ಯೆ ಎಂಬುದಾಗಿ ವಿಶ್ಲೇಷಿಸಿರುವುದರಿಂದ ಮನೆಯವರಿಗೆ ಪರಿಗ್ರಹಣ ಮಾಡಿಕೊಳ್ಳುವ ಸೌಕರ್ಯವು ಲಭ್ಯವಾಗಿತ್ತು. ನೂತನ ಸೃಷ್ಟಿಯು ಕರ್ತನು ಪರಿಗ್ರಹಿಸಿದ ಕನ್ಯೆಯಂತೆ ತಮ್ಮ ಹೃದಯ ನಾಲಿಗೆ ಮತ್ತು ಎಲ್ಲಾ ಶಕ್ತಿ ಮತ್ತು ಚೈತನ್ಯವನ್ನು ತನ್ನ ಒಡೆಯನಿಗೆ ಮತ್ತು ಆತನ ಸೇವೆಯಲ್ಲಿ ಶರಣಾಗಿಸಿರುವುದರಿಂದ ಆತನಿಂದ ಆಶೀರ್ವಾದಗಳನ್ನು, ಸೌಕರ್ಯಗಳನ್ನು, ಸಂರಕ್ಷಣೆಯನ್ನು, ಮೇಲ್ವಿಚಾರಣೆಯನ್ನು ಮತ್ತು ಆತನು ತಾನು ಪರಿಗ್ರಹಿಸಿದ ಕನ್ಯೆಗೆ ಸಂತೋಷವಾಗಿ ವಾಗ್ದಾನ ಮಾಡಿದ ಬಹುಮಾನಗಳನ್ನು ಅವರು ಸಮಂಜಸವಾಗಿ ಕೃತಜ್ಞತಾ ಪೂರ್ವಕವಾಗಿ ಅಂಗೀಕರಿಸಿಕೊಳ್ಳುತ್ತಾರೆ. ವೆರಿ ಗುಡ್. ಅದರ ಸದ್ಗೆ ನೋಡ್ಬೇಕ್ರೆ ಒಂದು ವಚನ ಓದನ, ತೆರಸ ಶಿಷ್ಯ ಓದ್ಬೋದಾ? 2 Corinthians 6:1. ಎರಡನೇ ಕುರಿತ 6:1 ವಚನ ಓದ್ಬೋದಾ ತೆರಸ ಶಿಷ್ಯ? ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿರುವ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ವೆರಿ ಗುಡ್. ಅದರ ಸೊ ದೇವರ ಕೃಪೆಯನ್ನು
ನೀವು ಹೊಂದಿರಂತ ದೇವರ ಕೃಪವನ್ನು ಏನ್ ಮಾಡ್ಕೋಬಿಡಿ, ವ್ಯರ್ಥ ಎಣಿಸ್ಬಿಡ್ರಿ ಅಂತ ಹೇಳ್ತಾರೆ. ಏನಪ್ಪ ಇದು ವ್ಯರ್ಥವಾಗಿ ಎಣಿಸ್ಬಿಡಿ ಅಂತಂದ್ರೆ, ದೇವರ ಕೃಪೆ ಕೊಟ್ಟು ನಮಗೆ ಏನ್ ಮಾಡಿರ್ತಾರೆ ಅಂತಂದ್ರೆ, ನಮ್ಮ ಪ್ರಾರ್ಥನೆಗಳನ್ನ ಒಂದು ರೀತಿಯಲ್ಲಿ ಕೇಳಿ ನಮ್ಗೆ ಸತ್ಯಕ್ಕೆ ಏನ್ ಮಾಡ್ತಾರೆ, ದೇವ್ರ ಮಕ್ಕಳು ಆ ಸತ್ಯನ ತಿಳಿದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಆ ಸತ್ಯದ ಪ್ರಕಾರ ದೇವ್ರಿಗೆ ಏನ್ ಮಾಡ್ಬೇಕಂತಂದ್ರೆ, ಜೀವಿತ ನಾವು ಒಪ್ಪಿಸ್ಕೊಡ್ಬೇಕು. ಯಾಕಂದ್ರೆ ಈ ಸುವಾರ್ತೆ ಯುಗದಲ್ಲಿ ನಾವು ಹಿಂದೆ ನೋಡಿ ಡಿವೈನ್ ಟೈಮ್ ಚಾರ್ಟ್ ನೋಡ್ಬೋದು. ಈ ಡಿವೈನ್ ಟೈಮ್ ಚಾರ್ಟ್ ಅಲ್ಲಿ ಏನ್ ನೋಡ್ತಾ ಇದೀವಿ ನಾವು, ಈ ಸುವಾರ್ತೆ ಯುಗದಲ್ಲಿ ಯೇಸು ಕ್ರಿಸ್ತು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ತಂದೆಯ ದೇವರು ಯೇಸು ಕ್ರಿಸ್ತು ಮುಖಾಂತರ ತನ್ನ ಮಗನ್ಗೆ ಮದಲ್ಗಿತ್ತಿನ ಏನ್ ಮಾಡ್ತಾ ಇದ್ದಾರೆ, ಇವಾಗ ಹುಡುಕ್ತಾ ಇದಾರೆ ಅದರ ಮದಲ್ಗಿತ್ತಿಯನ್ನೇನು, ಯೇಸು ಕ್ರಿಸ್ತನ್ ಜೊತೆಗಿರೋದಕ್ಕೆ, ಅವ್ರು ಮಾಡುವಂತ ಎಲ್ಲಾ ಕೆಲಸದಲ್ಲಿ ಸಹಕರಿಸೋದಿಕ್ಕೆ ಒಂದ್ ಒಳ್ಳೆ ಸಂಗಾತಿ ಏನ್ ಮಾಡ್ತಾ ಇದಾರೆ, ಇವಾಗ ಹುಡುಕ್ತಾ ಇದಾರೆ. ಆದಾಮ್ನ ಸೃಷ್ಟಿ ಮಾಡ್ಬಿಟ್ಟು ಆದಾಮ್ಗೆ ಎಲ್ಲಾ ವಿಚಾರ ಚೆನ್ನಾಗಿತ್ತಂತೆ, ಆದ್ರೆ ಅವ್ನ್ಗೆ ಒಳ್ಳೆ ಸಂಗಾತಿ ಏನಾಗಿರ್ಲಿಲ್ಲ ಇರ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾದ್ರೆ ಅವ್ನ್ಗೆ ಡೀಪ್ ಆಗಿ ಸ್ಲೀಪ್ ಕೊಟ್ಟಿದ್ಮೇಲೆ, ಅದರ ಏನ್ರೆ ದೀರ್ಘ ನಿದ್ರೆ ಕೊಟ್ಟಿದ್ಮೇಲೆ ಅವ್ನ್ ಪಕ್ಕೆಲ್ ಬಿದ್ದನೆ ಯಾರಂತ ಹೇಳಿದ್ರು, ಇವಾಗ ಯವಣ್ಣ ಸೃಷ್ಟಿ ಮಾಡಿದ್ರು. ಅಂದ್ರೆ ರೈತ ನೋಡ್ಬೇಕು ಕತ್ತಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಯೇಸು ಕ್ರಿಸ್ತ ಮೊದಲೇ ಬರಬೇಕಲ್ಲಿ ಅವ್ರು ಬಂದಿದ್ಮೇಲೆ ಅವ್ರೇನು ದೀರ್ಘ ನಿದ್ರೆಗೆ ಹೋಗ್ಬಿಟ್ರು ಅಲ್ರಿ. ಏನ್ ನಿದ್ರೆ ಅಂತಂದ್ರೆ ಮರಣಕ್ಕೆ ಹೋದ್ರು, ಮರಣಿಂದ ದೇವರು ಮಾಡಿದ್ರು, ಅದನ್ನ ಪುನರ್ತನ ಮಾಡಿದ್ರು. ಇವಾಗ ಅದೇ ಕ್ರಿಸ್ತನ್ಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಇವಾಗ ತನ್ನ ಒಂದು ಶರೀರ ಅಂಗದಿಂದನೇ ಅವ್ರಿಗೆ ಇನ್ನೂ ಒಂದು ಅಂಗವಾಗಿರೋಂತ ಒಂದು ಮದಲ್ಗಿತ್ತಿನ ಏನ್ ಮಾಡ್ತಾ ಇದ್ದಾರೆ, ಇವಾಗ ಹುಡುಕ್ತಾ ಇದಾರೆ ಅಂದ್ರೆ. ಸೊ ಮದಲ್ಗಿತ್ತಿ ಯಾರಾಗಿರ್ಬೇಕು, ಯಾರು ಬೇಕಾದ್ರೆ ಆಗಿಬಿಡ್ತಾರ, ಯಾರಾದ್ರೂ ಆಗೋದಿಕ್ ಸಾಧ್ಯನಾ ಅಂತಂದ್ರೆ ಇಲ್ಲ. ಯಾರು ಮದಲ್ಗಿತ್ತಿ ಆಗೋದಿಕ್ ಸಾಧ್ಯ ಅಂದ್ರೆ, ದೇವರ ಕೊಟ್ಟಂತ ಎಲ್ಲಾ ಕೃಪೆಗಳನ್ನ ಎಣಿಸ್ಕೊಂಡು ದೇವರಿಗೆ ತನ್ನ ಜೀವನ ಸಂಪೂರ್ಣವಾಗಿ ಏನಾಗಿರ್ಬೇಕು ಒಪ್ಪಿಸ್ಕೊಡೋನಾಗಿರ್ಬೇಕು, ಅವರೇ ಏನಾಗೋದಿಕ್ ಸಾಧ್ಯ ಅಂತಂದ್ರೆ ಅದು ಮದಲ್ಗಿತ್ತಿ ಆಗೋದಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಯಾರಿಗೆ ಮದಲ್ಗಿತ್ತಿ ಆಗ್ತಾರೋ ಅವ್ರಿಗೆ ವಿಶೇಷವಾಗಿರುವಂತ ಒಂದು ಪ್ರಿವಿಲೇಜ್ ಏನ್ ಮಾಡ್ತಾರೆ ಕೊಡ್ತಾರೆ. ಏನಪ್ಪ ಅದು ವಿಶೇಷವಾಗಿರೋ ಪ್ರಿವಿಲೇಜ್ ಅಂತಂದ್ರೆ, ಇವರು ಪ್ರಾರ್ಥನೆ ಮಾಡಿದಾಗ ಇವರು ಪ್ರಾರ್ಥನೆ ದೇವ್ರೇನ್ ಮಾಡ್ತಾರಂತೆ ಕೇಳ್ತಾರಂತೆ ಅಲ್ವರ. ಇವಾಗ ಯೋಚನೆ ಮಾಡಿ ಅದ್ ಹೆಂಗೆ ಕಂಪೇರ್ ಮಾಡ್ತಾರೆ ಅಂತಂದ್ರೆ, ಒಂದು ಗಂಡು ಹೆಣ್ಣಿನ ಒಂದು ಸಂಬಂಧಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ, ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳ್ಬೇಕು. ಅದರ ಹುಡುಗ ಹುಡುಗಿ ಏನಾಗಿದೆ ಇವಾಗ ಎಂಗೇಜ್ಮೆಂಟ್ ಆಗಿದೆ, ಅದರ ಹುಡುಗ ಹುಡುಗಿ ಎಂಗೇಜ್ಮೆಂಟ್ ಆಗಿದ್ಮೇಲೆ ಏನ್ ಮಾಡ್ತಾರೆ, ಇಬ್ಬರು ಕಮ್ಯುನಿಕೇಶನ್ ಮಾಡಕ್ ಏನ್ ಮಾಡ್ತಾರೆ ಒಂದು ಅವಕಾಶ ಕೊಡ್ತಾರೆ. ಅಂದ್ರೆ ಏನು, ಇವರು ಮಾತಾಡಿದಾಗ ಅವ್ರು ಏನ್ ಮಾಡೋದು ಅದಕ್ಕೆ ಸ್ಪಂದಿಸೋದು, ಅಥವಾ ಇವ್ರು ಮಾತಾಡಿದಾಗ ಅದಕ್ಕೆ ಸ್ಪಂದಿಸೋದು, ಇವ್ರಿಗೆ ಏನ್ ತೊಂದರೆ ಇದ್ದಾಗ ಅದಕ್ಕೆ ಸ್ಪಂದಿಸೋದು. ಮದುವೆ ಆಗಿರಲ್ಲ ಆದ್ರೂ ಕೂಡ ಏನ್ ಮಾಡ್ತಾರೆ ಅದಕ್ಕೆ ಸ್ಪಂದಿಸೋದು ಇವೆಲ್ಲ ಮಾಡ್ತಾರೆ ಇಲ್ಲ. ಸೊ ಇದು ಯಾರಿಗೆ ಮಾತ್ರ ಮಾಡಕ್ ಸಾಧ್ಯ, ಯಾರು ಈ ಒಡಂಬಡಿಕೆ ಒಡೆ ಬರ್ತೀನಿ ಅಂತ ಕೂಡ ನಿರ್ಧಾರ ತಗೊಂಡಿರ್ತಾರೋ ಅವ್ರಿಗೆ ಮಾಡಕ್ ಸಾಧ್ಯ. ಇವಾಗ ಯೋಚನೆ ಮಾಡಿ, ಒಂದು ಹುಡುಗ ಏನ್ ಮಾಡ್ತಾನೆ, ಒಂದು ಯಾರೋ ಒಂದು ನಾಲ್ಕೈದು ಜನ ಹುಡುಗಿ ನೋಡ್ಕೊಂಡ್ ಹೋಗ್ತಾರೆ, ನಾಲ್ಕೈದು ಜನ ಹುಡುಗಿರ್ಗೂ ಸ್ಪಂದಿಸಕ್ ಸಾಧ್ಯನಾ, ಆ ಸ್ಪಂದಿಸಿದ್ರೆ ಅದು ಕರೆಕ್ಟ್ ಆಗಿರ್ತದ, ಖಂಡಿತವಾಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕ್ರೆ ದೇವ ಚಿತ್ರದ ಅನುಸಾರವಾಗಿ ಯಾರು ಸ್ಪಂದಿಸೋದಕ್ಕೆ ಸಿದ್ಧವಾಗಿರ್ತಾರೋ ಅವರು ಪ್ರಾರ್ಥನೆಗಳ ದೇವ್ರೇ ಮಾಡೋದು. ಅದಕ್ಕೆ ಅದಕ್ಕೆ ಅಪೋಸ್ತಲ ಪೌಲ್ ಏನ್ ಹೇಳೋದು, ನಿಮಗೆ ದೇವ್ರು ಕೊಟ್ಟಿದ್ದ ಕೃಪೆನ ವ್ಯರ್ಥವಾಗಿ ಏನ್ ಮಾಡಕ್ ಹೋಗ್ಬಿಡಿ, ನೀವು ಉಪಯೋಗಿಸಕ್ ಹೋಗ್ಬಿಡಿ, ವೀನ್ವಾಗಿ ಏನ್ ಮಾಡಕ್ ಹೋಗ್ಬಿಡಿ, ನೀವು ಉಪಯೋಗಿಸಕ್ ಹೋಗ್ಬಿಡಿ. ಯಾಕಂದ್ರೆ ಇದು ಪ್ರಿವಿಲೇಜ್ ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ, ನೀವು ನಾಳೆ ಕಾನ್ಸಂಟ್ರೇಷನ್ ಮಾಡ್ತೀರ ಅಂತ, ನೀವು ಯಾವಾಗ ಕಾನ್ಸಂಟ್ರೇಷನ್ ಮಾಡೋ ಅಂತ ಡಿಸೈಡ್ ಮಾಡ್ತಿರೋ ಅವತ್ತು ದೇವ್ರೇ ಮಾಡ್ತಾರೆ ಕೃಪೆನ ತೆಗೆದ್ಬಿಡ್ತಾರೆ. ದಿನ ಕೊಡಬೇಕು ಅಂತ ಅವಶ್ಯಕತೆ ಇಲ್ಲ. ಅದ್ ನೋಡಿ, ಅದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ ನಮ್ಮ ಬ್ರದರ್ ರಸಲ್ ಏನ್ರೆ ಈ ವಾಲ್ಯೂಮ್ ನಲ್ಲಿ ಒಂದು ಸೂಪರ್ ಆಗಿರೋ ಎಕ್ಸಲೆಂಟ್ ಎಕ್ಸಾಂಪಲ್ ಕೊಡ್ತಾರೆ, ಅದನ್ನ ನಾವು ಓದೋಣ. ವಾಲ್ಯೂಮ್ ನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಮ್ಮ ಮಧ್ಯದಲ್ಲಿರುವಂತ ವಿಜಯ ಸಿಸ್ಟರ್, ಮೈಸೂರಿಂದ ಸಿಸ್ಟರ್ ವಿಜಯ, ಓದ್ಬೋದಾ? ಓದ್ತೀನಿ ಬ್ರದರ್. ಒಬ್ಬ ಕನ್ಯೆಯು ತನ್ನ ಕನ್ಯಾರ್ಥಿಯನ್ನು ತಿರಸ್ಕರಿಸಿ ಆತನಿಗೆ ತನ್ನ ಕೈ ಮತ್ತು ಹೃದಯವನ್ನು ನಿರಾಕರಿಸಿದ ಮೇಲೆ ನಂತರದಲ್ಲಿ ಆತನು ಈ ಮೊದಲೇ ನೀಡ ಬಯಸಿದ್ದ ತನ್ನ ಪಾಲನೆಗೆ, ಸಂರಕ್ಷಣೆಗೆ, ಆಶೀರ್ವಾದ ಮತ್ತು ಸೌಕರ್ಯಗಳಿಗೆ ಹಾಗೂ ಸಂತೋಷಗಳಿಗೆ ಆತನಡಿಗೆ ಯುಕ್ತವಾಗಿ ನೋಡಲಾರಳು. ಅದರಂತೆ ದೇವರ ಕೃಪೆಯನ್ನು ತಮ್ಮ ಎಲ್ಲವುಗಳನ್ನು ಕರ್ತನಿಗೆ ಸಮರ್ಪಿಸಲು ನಿರಂತರವಾಗಿ ತಿರಸ್ಕರಿಸಿದವರು ಯಾವುದೇ ಯೋಗ್ಯತೆಯಿಂದ ಪುನಃ ಆತನಡೆಗೆ ನೋಡಲಾರರು ಮತ್ತು ತಮ್ಮ ಶ್ರದ್ಧಾಪೂರ್ವಕವಾಗಿ ಪ್ರತಿಷ್ಠಿಸಿಕೊಂಡವರಾಗಿ ತನ್ನನ್ನು ಪ್ರೀತಿಸಿದವರಿಗೆ ಮಾಡಿದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಾರರು. ಕರ್ತನ ಕೈಗಳಿಂದ ಕೇವಲ ಪಾಪ ಪರಿಹಾರವನ್ನು ಅಂಗೀಕರಿಸಿದವರಿಗೂ ಮತ್ತು ಆ ಸಮರ್ಥನೆಯನ್ನು ಉಪಯೋಗಿಸಿಕೊಂಡು ತಮ್ಮನ್ನು ಕರ್ತನಿಗೆ ಪ್ರತಿಷ್ಠಿಸಿಕೊಂಡು ಆತನೊಂದಿಗೆ ಪೂರ್ಣವಾದ ಸಂಬಂಧ ಇಟ್ಟುಕೊಂಡವರಿಗೂ ಇರುವ ವ್ಯತ್ಯಾಸವನ್ನು ಸರಿಯಾಗಿ ಗ್ರಹಿಸಬೇಕು. ನಂಬಿಗಸ್ತರಾದ ವಿವಿಧ ವರ್ಗಗಳ ನಡುವೆ ದೈವಿಕವಾಗಿ ಎಳೆಯಲ್ಪಟ್ಟ ಈ ಗೆರೆಗಳು ಹೆಚ್ಚು ಸ್ಪಷ್ಟವಾಗಿ ಯಾರು ಗ್ರಹಿಸಿಲ್ಲವೆಂಬುದು ಸತ್ಯ. ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೂ ಇರುವ ವ್ಯತ್ಯಾಸವನ್ನು ತೀವ್ರವಾಗಿ ತೀರ್ಮಾನಿಸಬೇಕು. ಮೊದಲಿನ ಎಲ್ಲರನ್ನು ವಿಶ್ವಾಸದ ಮನೆಯ ಸಹೋದರರು ಎಂದು ಪರಿಗಣಿಸಬೇಕು. ಆದರೆ ಎರಡನೆಯವರನ್ನು ಆಗಲ್ಲ. ಪುನಃ ತಮ್ಮ ಪ್ರತಿಷ್ಠೆ ಮಾಡಿಕೊಂಡಿರುವ ವಿಶ್ವಾಸಿಗಳಿಗೂ ಪ್ರತಿಷ್ಠೆ ಮಾಡಿಕೊಳ್ಳದವರಿಗೂ ಇರುವ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಕಂಡುಹಿಡಿಯಬೇಕು.
ಮತ್ತು ಮೊದಲಿನವರನ್ನು ಸಭೆಯೆಂದು ನೂತನ ಸೃಷ್ಟಿಯೆಂದು ರಾಜ ವಂಶ ಯಾಜಕ ವರ್ಗದವರೆಂದು ಗ್ರಹಿಸಬೇಕು. ಇವರಿಗೆ ಮಿಗಿಲಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಸಲ್ಲುತ್ತವೆ. ಈ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಂಡಾಗ ಇವುಗಳು ಈ ಕೆಳಕಂಡಂತೆ ಪ್ರಯೋಜನಕಾರಿಯಾಗಿವೆ. ಒಂದು, ಅನ್ವೇಷಣೆಗಳ ಮೂಲಕ ಹೆಚ್ಚಾದುದನ್ನು ಅನುಸರಿಸುವಂತೆ ಮತ್ತು ಹೆಚ್ಚಾದ ಸುಸ್ಪಷ್ಟತೆ ನಡೆಸುವಲ್ಲಿ ಈ ಪ್ರಪಂಚಕ್ಕೆ ಪ್ರಯೋಜನಕಾರಿಯಾಗಿದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂದ್ರೆ, ಬರ್ತಾರೆ ಅಸಲ ಇದರಲ್ಲಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ. ಏನಂತ ಎಕ್ಸಾಂಪಲ್ ಅಂದ್ರೆ ಎಂಗೇಜ್ಮೆಂಟ್ ಎಕ್ಸಾಂಪಲ್ ಕೊಡ್ತಾರೆ. ನೋಡಿ, ಒಬ್ಬ ಹುಡುಗ ಮತ್ತೆ ಒಬ್ಬ ಹುಡುಗಿ ಎಂಗೇಜ್ಮೆಂಟ್ ಆಗಿರ್ತದೆ ಅಂತ ಹೇಳ್ಕೊಳ್ಳಿ. ಅಂದ್ರೆ ಎಂಗೇಜ್ಮೆಂಟ್ ಆಗಿರ್ಬೇಕಾದ್ರೆ ಏನಾದ್ರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತದೆ. ನಾವು ನಿಮ್ನ ಮದುವೆ ಆಗ್ತೀರಿ, ನೀವು ನಮ್ನ ಏನ್ ಮಾಡ್ತೀರಾ, ಮದುವೆ ಆಗ್ತೀರ ಅಂದ್ಬಿಟ್ಟು ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತಾರೆ. ಅದರ ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಅಬೈಡ್ ಆಗಿ ಅದಕ್ಕೆ ಒಳಪಟ್ಟಿ ಕರೆಕ್ಟ್ ಆಗಿ ಬಾಳ್ತಾ ಇದ್ರೆ ಅವಾಗ ಏನಾಗ್ತದೆ, ಅವ್ರ ಇಬ್ಬರಿಗೆ ಏನಿರ್ತಾರೆ ಒಂದು ಒಳ್ಳೆ ಒಂದು ಸಂಬಂಧ ಇರ್ತದೆ. ಅದರ ಇವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ರೆಸ್ಪಾಂಡ್ ಮಾಡೋದು, ಅಥವಾ ಇವ್ರು ಇವ್ರ ಕಾಂಟ್ಯಾಕ್ಟ್ ಮಾಡೋದು ರೆಸ್ಪಾಂಡ್ ಮಾಡೋದು, ಅಥವಾ ಇವ್ರಿಗೆ ಏನೋ ತೊಂದರೆ ಇದ್ದಾಗ ಅವ್ರು ಏನ್ ಮಾಡೋದು ಹೆಲ್ಪ್ ಮಾಡೋದು, ಅದರ ಈ ತರ ಎಲ್ಲ ಇರ್ತದೆ ಇರ್ತಾರೆ. ಆದ್ರೆ ಒಂದು ಪಕ್ಷ ಅದರ ಆ ಹುಡುಗಿ ಬಂದ್ಬಿಟ್ಟು ಇಲ್ಲ ನಾನು ಈ ಹುಡುಗನ ಮದುವೆ ಆಗೋದಿಲ್ಲ, ನಾನು ಮಾತು ಕೊಟ್ಟಂತೆ ಅದನ್ನ ಎಂಗೇಜ್ ಮಾಡ್ಕೊಂಡಂತೆ ನಾನು ಮುಂದಕ್ಕೆ ಏನ್ ಮಾಡಿದಿಲ್ಲ, ಇನ್ನ ಕಂಟಿನ್ಯೂ ಮಾಡಿಲ್ಲ, ಡಿಸ್ಕನೆಕ್ಟ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಪಕ್ಷಕ್ಕೆ. ಆ ಹುಡುಗ ಬಂದ್ಬಿಟ್ಟು ಸರಿ ಅಂತಂದ್ಬಿಟ್ಟು ತಿರ್ಗಾ ಈ ಹುಡುಗಿನ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ, ಅಥವಾ ಹುಡುಗಿ ಹತ್ರ ಮಾತಾಡೋದಾಗ್ಲಿ, ಅಥವಾ ಹುಡುಗಿನ ನಾವು ತಿರ್ಗಾ ಇದ್ ಮಾಡೋದಾಗ್ಲಿ ಅದು ಸರಿನಾ ಅಂತಂದ್ರೆ ಅದು ಸರಿನೇ ಅಲ್ಲ. ಅದೇ ತರ ಆ ಸ್ತ್ರೀ ಕೂಡ ಆ ಹುಡುಗಿ ಕೂಡ ತಿರ್ಗಾ ಆ ಹುಡುಗನ್ನೇ ಏನ್ ಮಾಡೋದು, ಏನೋ ಒಂದು ಹೆಲ್ಪ್ ಕೇಳೋದಾಗ್ಲಿ ಅಥವಾ ಏನೋ ಒಂದು ಸ್ಪೆಷಲ್ ಒಂದು ಫೇವರ್ಸ್ ಗಳನ್ನ ಕೇಳೋದಾಗ್ಲಿ ಅದು ನ್ಯಾಯನ ಅಂತಂದ್ರೆ ಅದು ನ್ಯಾಯನ ಅಲ್ಲ. ಯಾಕಂದ್ರೆ ಅವ್ರು ಕೊಟ್ಟಂತ ಮಾತು ಪ್ರಕಾರ ಏನ್ ಮಾಡಿದ್ರಿ, ಇವಾಗ ನಿಮಗೆ ಬಿಟ್ಟಿರೋದ್ರಿಂದ ಅದನ್ನೇ ನಾವು ಇಂಪ್ಲಿಮೆಂಟ್ ಮಾಡೋದೇನಲ್ಲ, ಅದು ಸರಿಯಲ್ಲ. ಇದೇ ಪ್ರಕಾರ ಕ್ರಿಸ್ತನು ನಮ್ನ ಕರೆದಿರೋದ್ ಏನಕ್ಕೆ ಅಂದ್ರೆ, ಅದರ ಅಪೋಸ್ಟಲ್ ಪೌಲ್ ಹೇಳ್ತಲ್ಲ ಸೆಕೆಂಡ್ ಕೊರಿಂಥಿಯನ್ಸ್ 11:2 ನಲ್ಲಿ ನಿಮ್ಗೆ ಏನ್ ಶುದ್ಧ ಕನ್ಯೆ ಅಂತೆ ಕ್ರಿಸ್ತನ್ಗೆ ಏನ್ ಮಾಡಿದೀನಿ ಇವಾಗ ನಿಶ್ಚಿತಾರ್ಥ ಮಾಡಿದೀನಿ ಅಂತ. ಅಂದ್ರೆ ನಮ್ ಇಬ್ರಿಗೆ ಎಂಗೇಜ್ಮೆಂಟ್ ಇವಾಗ ಫಿಕ್ಸ್ ಆಗಿದೆ, ಅದ್ರ ತಕ್ಕಂತೆ ನಾವ್ ಏನ್ ಮಾಡ್ಬೇಕು ಇವಾಗ, ಆ ಮಾತು ತಕ್ಕಂತೆ ನಡೆದೇನೆ ಏನಾಗೋದು, ನಾವು ಕ್ರಿಸ್ತನ ಒಡಂಬಡಿಕೆಲಿ ಏನಾಗಿರೋದು ಇವಾಗ ಇರೋದು. ಯಾವಾಗ ಒಂದ್ಸತಿ ಬಂದ್ಬಿಟ್ಟು ಆ ಒಡಂಬಡಿಕೆನ ಮೀರಿ ಇಲ್ಲಪ್ಪ ನಾ ಕ್ರಿಸ್ತನ ನಾವು ಒಪ್ಪಂದ ಮಾಡ್ಕೊಂಡಿದ್ದೆ, ಇನ್ನೇನ್ ಮಾಡ್ಕೊಳೋದಿಲ್ಲ, ನಾನ್ ಬಿಟ್ಬಿಟ್ಟು ಹೊರಗಡೆ ಬಂದ್ಬಿಡ್ತೀನಿ ಅಂತಂದ್ರೆ, ನಾವು ಕ್ರಿಸ್ತನ ಹತ್ರ ಹೋಗ್ಬಿಟ್ಟು ಸರ್ ನಾನು ಇವಾಗ ನಾನು ಬಿಟ್ಬಿಡಿದೀನಿ, ಆದ್ರೂ ನಂಗೆ ತುಂಬಾ ಒಂದ್ ಕಷ್ಟ ಇದೆ, ದಯವಿಟ್ಟು ನಂಗೆ ಏನ್ ಮಾಡಿ ನಿಮಗೆ ಈ ಒಂದು ಕಷ್ಟದಲ್ಲಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳೋದು ಅದು ನ್ಯಾಯನ? ಆತರ ಕೇಳಿದ್ರು ಅವ್ರು ಸ್ಪಂದಿಸೋದು ನ್ಯಾಯನ? ಖಂಡಿತವಾಗ ನ್ಯಾಯನೇ ಇಲ್ಲ. ಇದನ್ನ ಹೇಳೋದಲ್ಲಿ ಬ್ರದರ್ ಅಸಲ್ ಹೇಳ್ಬೇಕಾದ್ರೆ ಹೇಳ್ತಾರಂದ್ರೆ ಇದು ಖಂಡಿತವಾಗ ಕೇಳೋದೇನಿಲ್ಲ, ಅದು ಆಗೋದಿಕ್ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕ್ರೆ ಒಂದು ಒಂದು ಕರೆಕ್ಟ್ ಆಗಿರೋಂತ ಲೈನ್ ಅನ್ನ ಡ್ರಾ ಮಾಡ್ಬೇಕು ಅಂತ ಹೇಳ್ತಾರೆ. ಯಾರಿಗಪ್ಪ ಲೈನ್ ಅಂತಂದ್ರೆ ಬಿಲೀವರ್ಸ್ ಫಾಲೋವರ್ಸ್ ಇರೋಂತ ವ್ಯತ್ಯಾಸ ನಾವು ಕಂಡೇ ಹಿಡಿಬೇಕು ಅಂತ ಹೇಳ್ತಾರೆ. ಏನಪ್ಪ ಬಿಲೀವರ್ಸ್ ಬಿಲೀವರ್ಸ್ ಫಾಲೋವರ್ಸ್ ಇರೋಂತ ವ್ಯತ್ಯಾಸ ನೋಡಿದ್ದೆ ನಾವು ಡಿವೈನ್ ಚಾರ್ಟ್ ಅಲ್ಲಿ ನೋಡೋದಂದ್ರೆ ಗಾಸ್ಪಲ್ ಏಜ್ ಅಲ್ಲಿ ಏನ್ ನೋಡ್ಬೋದು ನಾವು ನೋಡಿ, ಈ ಗಾಸ್ಪಲ್ ಏಜ್ ಅಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ಇಲ್ಲಿ ಚರ್ಚ್ ಅಂತ ನೋಡ್ತೀವಿ, ಈ ಪಿರಮಿಡ್ ಈ ಚರ್ಚ್ ಕೇಡೆ ಬಂದ ನಂತರ ನಾವ್ ಏನ್ ನೋಡಿದ್ರಿ ಚರ್ಚ್ ಕ್ಲಾಸ್ ಅಲ್ಲಿ ನೋಡಿದ್ರಿ ಅದರ ಏನಂದ್ರೆ ಪ್ಲೇ ಎಂ ಎನ್ ಅಂತಿದೆ ಪಿ ಅಂತಿದೆ, ಅದರ ಮೆಜಾರಿಟಿ ಲೋಕದಲ್ಲಿ ಇರೋದಿವ ಅಂದ್ರೆ ಗುಡ್ ಬಿಲೀವರ್ಸ್. ಏನಪ್ಪ ಗುಡ್ ಬಿಲೀವರ್ಸ್ ಅಂದ್ರೆ ಒಳ್ಳೆ ವಿಶ್ವಾಸಿಗಳು, ಯೇಸು ಕ್ರಿಸ್ತನ ಹೆಸರಲ್ಲಿ ಮಾಡ್ತಾರೆ, ಚೆನ್ನಾಗಿ ವಿಶ್ವಾಸ ಪಡ್ತಾರೆ, ನಂಬಿಕೆ ಇಡ್ತಾರೆ, ಬೈಬಲ್ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಹಾಡಾಡ್ತಾರೆ, ಎಲ್ಲ ವೆರಿ ಗುಡ್. ಅದರ ಆದ್ರೆ ಕ್ರಿಸ್ತನ ಹಿಂಬಾಲಿಸ್ತಾರ ಅಂತಂದ್ರೆ ಇಲ್ಲ ಇಲ್ಲ, ಅದು ಕ್ರಿಸ್ತನ್ ಮಾತ್ರ ಹಿಂಬಾಲಿಸಕ್ಕಾಗಲ್ಲ. ಕ್ರಿಸ್ತನ್ ಹಿಂಬಾಲಿಸಲು ಏನೋ ತನ್ನ ತಾನೇ ನಿರಾಕರಿಸಿ ಶಿಲುಬೆ ಎತ್ತು ಕ್ರಿಸ್ತನಿಂದ ಹೋಗೋದು ಅದರ ಸಾರಿಗೆ ತನ್ನ ತಾನೇ ನಿರಾಕರಿಸು ಅಂತ ಹೇಳೋದೇ ಫಸ್ಟ್ ಪಾಯಿಂಟೇ. ಬಿಡೋದಿಕ್ಕಾಗಲ್ಲ, ಕ್ರಿಸ್ತನ ನಂಬರ್ ಏನ್ ಬೇಕು, ಎಲ್ಲ ಅದ್ಭುತಗಳು ಬೇಕು, ಎಲ್ಲ ಆಶೀರ್ವಾದ ಬೇಕು, ಎಲ್ಲ ಕೃಪೆ ಬೇಕು, ನಮ್ಗೆಲ್ಲ ಕಷ್ಟ ಸಂಕಟಗಳನ್ನ ನೀವು ಸಿಗ್ಬೇಕು ಇಷ್ಟೇ. ಇವ್ರು ಕ್ರಿಸ್ತನ್ಗೆ ಏನ್ ಮಾಡ್ತಾರೆ ಅಂದ್ರೆ ಏನಿಲ್ಲ, ಬರೀ ಹತ್ರ ಒಂದು ಮಾರ್ಕ್ ಕೊಟ್ಬಿಟ್ಟು ಮುಂದೆ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಬಿಟ್ಟಂಗೆ. ಅದ ಇದ ದೇವ್ರು ನೋಡೋದ ಮಾತ್ರ ಅದರ ದೇವ್ರು ನೋಡೋದು ಇದಲ್ಲ, ದೇವ್ರು ನೋಡಿದ್ರೆ ನೀವ್ ಏನ್ ಮಾಡ್ತಾ ಇದೀರಾ, ವಾಟ್ ಈಸ್ ದಟ್ ಯು ಆರ್ ಡೂಯಿಂಗ್ ಟು ದ ಲಾರ್ಡ್. ಅದರ ಅದ್ ನೋಡ್ಬೇಕಾದ್ರೆ ದೇವ್ರಿಗೆ ಏನ್ ಬೇಕು, ದೇವ್ರಿಗೆ ಇವೆಲ್ಲ ಬೇಕಾಗಿಲ್ಲ. ದಾವಿದ್ ಹೇಳ್ತಾ ಇಲ್ಲ ಏನಂದ್ರೆ ದೇವ್ರಿಗೆ ಹೋರಿ ಯಜ್ಞಗಳು ಬೇಕಾಗಿದೆ, ಏನ್ ಮಾಡ್ತಾ ಇದ್ದ ಸಾವಿರಾರು ಕೊಟ್ಬಿಡ್ತಾ ಇದ್ದಾರೆ. ದೇವ್ರಿಗೆ ಏನ್ ಬೇಕು, ಜಜ್ಜೋಗಿರ ಕುಗುಗಿರೋ ಮನ್ಸು. ಅಂದ್ರೆ ಆ ಮನ್ಸನ್ನ ದೇವ್ರಿಗೆ ಏನಾಗಿರ್ಬೇಕು, ಒಪ್ಪಿಸ್ಕೊಡಕ್ಕೆ ಇರ್ಬೇಕು. ಅದನ್ನೇ ಯೇಸು ಕ್ರಿಸ್ತ ಹೇಳಿದ್ರು, ಫಸ್ಟ್ ತನ್ನಂತಾನೇ ನಿರಾಕರಿಸಿ. ಎರಡನೇ ದಿನಂತೆ ಶಿಲುಬೆನ ಎತ್ಕೊಂಡ್ರೆ ಏನೋ ಕ್ರಿಸ್ತನ್ಗಾಗಿ ಏನ್ ಮಾಡ್ಕೊಸ್ಬೇಕು, ಜವಾಬ್ದಾರಿಗಳು ಏನ್ ಮಾಡ್ಕೋ, ರಿಸ್ಕ್ ಗಳನ್ನ ನಾವು ತಗೊಂಬೇಕು. ಅಂದ್ರ ಆ ತಗೊಂಡು ಹೆಜ್ಜೆ ಜಾಲಿ ನಡೀಬೇಕು. ಯಾರು ಹೆಜ್ಜೆ ಜಾಡಿಯಲ್ಲಿ, ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ. ಕ್ರಿಸ್ತನ ಹಿಂಗ್ ನಡೆದ್ರು ಇದೇ ತರ ಹೆಜ್ಜೆ ಜಾಡಿಯಲ್ಲಿ ಯಾರು ನಡೀತಾರೋ ಅವರೇ ಅಂತ ಕಾನ್ಸಿಕ್ರೇಟೆಡ್ ಲೈಫ್ ಸಾಧ್ಯ. ಅವರೇ ಫಾಲೋವರ್ಸ್ ಆಫ್ ಕ್ರೈಸ್ಟ್. ಈ ಫಾಲೋವರ್ಸ್ ಆಫ್ ಕ್ರೈಸ್ಟ್ ಬಿಲೀವರ್ಸ್ ಆಫ್ ಕ್ರೈಸ್ಟ್ ಏನ್ ಮಾಡಕ್ ನಾವು ಕ್ಲೀನ್ ಆಗಿ ಡಿಫ್ರೆನ್ಸ್ ಡ್ರಾ ಲೈನ್ ಮಾಡ್ಬಿಟ್ಟು ಕ್ಲೀನ್ ಆಗಿ ನಾವು ವ್ಯತ್ಯಾಸ ಕಂಡಿಟ್ಕೋಬೇಕು ಅಂತ ಹೇಳ್ಬೇಕ್ರೆ, ಇವ್ರ ಜೊತೆ ನಾವು ಇಜ್ಜೋಡರೆ ನಡೆಯಕ್ ಸಾಧ್ಯ ಇಲ್ಲ, ಅವ್ರ ಜೊತೆ ಇಜ್ಜೋಡಾಗಿ ನಡೆಯಕ್ಕೆ ಖಂಡಿತವಾಗ ಸಾಧ್ಯನೇ ಇಲ್ಲ. ಅದಕ್ಕೆ ಬೈಬಲ್ ಎಕ್ಸಾಂಪಲ್ಸ್ ಇದೆ ಸಿಕ್ಕಾಪಟ್ಟೆ. ಗಿಡಿಯೋನ್ ಏನ್ ಮಾಡ್ತಾರೆ, ಯುದ್ಧಕ್ಕೆ ಕರೀತಾರೆ. ಅವಾಗ ಹೆಜ್ಜನ ಬರ್ತಾರೆ ಯುದ್ಧಕ್ಕೆ, ಮೊದಲು ಯುದ್ಧ ಕರಿಬೇಕ್ರೆ ಗಿಡಿಯೋನು ಹೆಜ್ಜನಕ್ಕೆ ಬರ್ತಾರೆ. ಹೆಜ್ಜನ ಬರ್ತಾರೆ ಮಿಡಿಯನ್ ಏಜ್ ಮೇಲೆ ಯುದ್ಧಕ್ಕೆ ಹೋಗ್ಬೇಕ್ರೆ ಹೆಜ್ಜನ ಬರ್ತಾರೆ ಯುದ್ಧಕ್ಕೆ 30,000. ವೆರಿ ಗುಡ್, 32,000 ಜನ ಬರ್ತಾರೆ.
ಅದಕ್ಕೆ ದೇವ್ರ ಹೇಳ್ತಾ ಗಿಡಿಯೋನ್ಗೆ ಅಯ್ಯೋ ತುಂಬಾ ಜಾಸ್ತಿ ಆಗ್ಬಿಡ್ತಪ್ಪ, ಅದಕ್ಕೆ ಯಾರ್ಯಾರಿಗೋ ಯುದ್ಧಕ್ಕೆ ಭಯ ಎಲ್ಲ ಇಲ್ಲ ದಿಗಿಲೆಲ್ಲ ಇದೆಯೋ, ಪ್ರಾಣದ ಭಯ ಇದೆಯೋ, ಇಲ್ಲ ಮನೆಗೆ ಹೋಗ್ಬಿಡ ಕಿಳಿ ಅಂತ ಹೇಳಿದ ತಕ್ಷಣ ಇನ್ಮೆಂಟ್ ಎಷ್ಟು ಜನ ಹೋಗ್ಬಿಡ್ತಾರೆ ಅಲ್ಲಿ? 22,000. ವೆರಿ ಗುಡ್ ಅಲ್ರ. ಸೊ 22,000 ಜನ ಮೆಜಾರಿಟಿ ಹೊರಟೋಗ್ಬಿಟ್ರು ಅಲ್ರ, ಉಳಿದಿರೋದು 10,000 ಜನ. ಕರೆಕ್ಟ್, ಮೆಜಾರಿಟಿ ಹೋಗಿದ್ದೆ ಏನಕ್ಕೆ ಅಂದ್ರೆ ಭಯ ಅಲ್ರ, ಭಯದಿಂದ ಪ್ರಾಣದ ಭಯದಿಂದ ಏನಾಗ್ಬಿಟ್ರು ಎಲ್ಲ ಓಡೋಗ್ಬಿಟ್ರು ಅಂತ. ನೀನು ಉಳಿದಿರೋದು ಜನ ಅಲ್ರ, ಉಳಿದಿರೋದು ಬರೀ 10,000 ಜನ. ದೇವ್ರು ಹೇಳ್ತಾರೆ ಅಯ್ಯೋ 10,000 ಕೂಡ ಜಾಸ್ತಿಪ್ಪ. ಯೋಚನೆ ಮಾಡಿ, 120,000 ಜನ ಮೇಲೆ 10,000 ಜನ ನೋಡ್ಬಿಟ್ಟು ಎಂತ ವ್ಯಕ್ತಿ ಕೂಡ ಜಾಸ್ತಿ ಬೆಳದೇ ಇಲ್ಲ. ದೇವ್ರು ಹೇಳ್ಬಿಟ್ಕೊಂಡಿದ್ದೀನಿ, ಯಾಕೆ ಗೊತ್ತಾ, ಯುದ್ಧಕ್ಕೆ ಹೋಗ್ತಾ ಇದ್ದ ಆಕ್ಚುಲಿ ಯಾರು, ದೇವ್ರೇ ಹೋಗ್ತಾ ಇದ್ರ. ಮನುಷ್ಯನ ವಿಶ್ವಾಸನ ಏನ್ ಮಾಡಿದ್ರು, ಪರೀಕ್ಷೆ ಮಾಡಿದ್ರು. ಇವತ್ತು ಕೂಡ ಅದೇ ನೋಡ್ತಾ ಇರೋದು, ನಮ್ಮಲ್ಲಿ ನೂತನ ಸೃಷ್ಟಿಯಾಗಿ ಜಯಿಸೋದು ನಾವಲ್ಲ, ಯಾರು ಜಯಿಸೋದು? ಕ್ರಿಸ್ತನ ಜಯಿಸೋದು. ಅದ್ರ ಇನ್ಮೇಲೆ ನಾನ್ ಬಾಳ್ತಾ ಇಲ್ಲ, ನನ್ನ ಯಾರು ಬಾಳ್ತಾ ಇರೋದು? ಕ್ರಿಸ್ತನ ಬಾಳ್ತಾ ಬಿಟ್ಟು ಇದನ್ನ ಜಯಿಸೋದು, ಜಯಿಸೋ ಜಯ ಹೊಂದೋದಕ್ಕೆ ಕೊಡೋದು ಕೃಪೆ ಎಲ್ಲ ಯಾರು ಕೊಡೋದು? ದೇವ್ರು ಕೊಡೋದು. ಆದ್ರೆ ನಮ್ಗೆ ಏನ್ ಬೇಕು ಅಂದ್ರೆ ನಂಬಿಕೆ ಬೇಕು. ದೇವ್ರನ್ನ ಒಪ್ಪಿಸ್ಕೊಡಂತ ಒಂದು ನಂಬಿಕೆ ಏನಾಗಿರ್ಬೇಕು ಇರ್ಬೇಕು. ಅದೇ ನೋಡ್ಬೇಕಾದ್ರೆ ದೇವ್ರ ಜಾಸ್ತಿ ಅಂತ ಕರ್ಕೊಂಡ್ ನೀರತ ಕೇಳ್ತಾರೆ. ನೀರತ ಕರ್ಕೊಂಡ್ ಬಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ನೀರತ್ರ ಪರೀಕ್ಷೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, 300 ದಿನ ಕರೆಕ್ಟ್ ಆಗಿ ನೀರ್ ಕುಡಿತೀನಿ ಅಂತೀನಿ ಅವ್ರ. ನೀರ್ನ ಕ್ಲೀನ್ ಆಗಿ ಫಿಲ್ಟರ್ ಮಾಡಿ ನೀರ್ನ ಏನ್ ಮಾಡ್ತಾರೆ, ಕ್ಲೀನ್ ಆಗಿ ಕುಡಿತಾರೆ. ಅದೇ ನೋಡ್ಬೇಕು, ಇವತ್ತು ಸತ್ಯ ಯಾರನ್ನ ನೀರಾಗ ಕುಡಿತಾರೆ, ಯಾರು ಏನ್ ಬೇಕಾದ್ರೆ ಅಲ್ಲಿ ನಾ ಕೂತು ಕೇಳ್ತೀನಿ ಅಂತಂದ್ರೆ ಅದು ದೇವ್ರ ಮಕ್ಳ ಲಕ್ಷಣ ಅಲ್ಲ. ಯಾರ ಏನ್ತಾರೆ, ನೀರು ಸತ್ಯ ಅಲ್ಲಿ ಏನಿದೆ, ಕಲ್ಮಶಗಳೆಲ್ಲ ತೆಗದಿ ಏನ್ ಶುದ್ಧವಾಗಿರೋಂತ ನೀರ್ ದಿನಾಗಿರ್ಬೇಕು, ಸತ್ಯನ ಕುಡಿಯರಾಗಿರ್ಬೇಕು. ಯಾರ ಶುದ್ಧವಾಗಿರೋ ಸತ್ಯ ಹಂಗ್ ಕುಡಿತಾರೋ ಅವರೇ ದೇವ್ರ ಮಕ್ಳು. ಅದ್ಗೆ ನೋಡ್ಬೇಕ್ರೆ ಈ ಡಿಫ್ರೆನ್ಸ್ ನ ನೀವು ಮಾರ್ಕ್ ಮಾಡ್ಕೊಡಿ ಅಂತ. ಅದ್ಗೆ ನೋಡ್ಬೇಕ್ರೆ ಸಹೋದರಗಳು, ಬ್ರದರನ್, ಸಹೋದರಗಳು ಅಂದ್ರೆ ಯಾರು ಅಂದ್ರೆ ಲೋಕದಲ್ಲಿ ಅಂತ ಎಲ್ಲಾ ಕ್ರೈಸ್ತವರುಗಳು ಸಹೋದರಗಳ ಬ್ರದರ್ಸ್ ಅಂತಾರೆ. ನೋ, ದೇ ಆರ್ ನಾಟ್ ಬ್ರದರ್ಸ್ ಇನ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಬಿಕಾಸ್ ದೇ ನೆವರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಇಲ್ಲ ಅಂದ್ರೆ ಅವ್ರ ಹೆಂಗೆ ನಾವು ಕ್ರೈಸ್ತವ್ರು ಅಂತ ಹೇಳಕ್ ಸಾಧ್ಯ? ಕ್ರೈಸ್ತ ಅಂತ ಹೇಳ್ಕೊಬೋದು, ನಾವು ಅದ್ರ ಸಹೋದರ ಅಂತ ಹೇಳೋದು ಸರಿಯಿಲ್ಲ. ಅದಕ್ಕೆ ನೋಡ್ಬೇಕು, ಯಾರು ಕಾನ್ಸಕ್ರೇಷನ್ ಮಾಡಿರ್ತಾರೋ, ಯಾರು ದೇವ್ರ ಒಡಂಬಿಕೆ ಮಾಡ್ಕೊಡ್ತಾರೋ ಅವರೇ ನಿಜವಾದ ಸಹೋದರಗಳು. ನಿಜವಾದ ಏನಾಗಿದ್ರೆ ಕ್ರೈಸ್ತನ, ಕ್ರಿಸ್ತನ ಒಂದು ಸಹೋದರಗಳು. ಅದಕ್ಕೆ ಕ್ರಿಸ್ತನ್ ಹೇಳ್ತಾರಲ್ಲ, ಕ್ರಿಸ್ತನು ನಮ್ಮನ್ನ ಸಹೋದರು ಅಂತ ಕರೆಯೋದಲ್ಲಿ ಏನ್ ಮಾಡದಂತೆ, ನಾಚಿಕೆ ಪಡೋದಿಲ್ಲ ಅಂತ ಅಂತಾರೆ. ಆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾರು ಮಾಡ್ತಾರೆ ಅವ್ರೇನಾಗಿದ್ರೆ, ದೇ ಆರ್ ಕಾಲ್ಡ್ ಎಸ್ ರಾಯಲ್ ಪ್ರೆಸ್ಟುಡ್. ಮಿಕ್ದವರಲ್ಲಿ ಗುಡ್ ಬಿಲೀವರ್ಸ್, ಲೆಟ್ ದಮ್ ಬಿ ಗುಡ್ ಬಿಲೀವರ್ಸ್, ವೆಲ್ಕಮ್ ಇನ್ 1000 ಇಯರ್ಸ್. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿಯಂತ ಸೋದರೆ, ಇಂಥ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾರು ಬರೋದಿಲ್ವೋ, ಕ್ರಿಸ್ತನ ಹತ್ರ ಹೋಗ್ಬಿಟ್ಟು ಧೈರ್ಯವಾಗಿ ನಂಗೆ ಒಂದು ಪ್ರೇಯರ್ ಮಾಡ್ರಿ, ನನ್ನ ಪ್ರಾರ್ಥನೆಗಳ ನೀವು ಕೇಳಿ ಅಂತ ಹೇಳೋದಲ್ಲಿ ಅದು ಕೇಳೋದಲ್ಲಿ ಏನಿಲ್ಲ, ಪ್ರಾಪರ್ ಆಗಿದೆ ಆಟಿಟ್ಯೂಡ್ ಅಲ್ಲ ಅಲ್ರ. ಅದಕ್ಕೆ ನೋಡಿದ್ದೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಮೊದಲಿರುವಂತ ದಾಸ್ ಪದರ್ ಓದ್ಬೋದಾ, ಪ್ರೇಮ ಸಿಸ್ಟರ್ ಓದ್ತೀರಾ? ದಾಸ್ ಪ್ರೇಮ ಸಿಸ್ಟರ್ ಓದ್ತೀರಾ? ವಾಲ್ಯೂಮ್ ನ ನೆಕ್ಸ್ಟ್ ಪ್ಯಾರಾಗ್ರಾಫ್. ಹಲೋ, ಓಕೆ ಸಿಸ್ಟರ್, ಮೋಸ್ಟ್ಲಿ ನೆಟ್ವರ್ಕ್ ಇಲ್ಲ ಅನ್ಸರ್. ನಿಮ್ದು ನಮ್ಮ ನಿರೋಶ್ ಅವ್ರ ತಾಯಿ ಓದ್ತೀರಾ? ನಿರೋಶ್ ಅವ್ರ ತಾಯಿ ಓದಿ ಸಿಸ್ಟರ್. ರಜಿನಾ ಸಿಸ್ಟರ್, ನೆಕ್ಸ್ಟ್ ಟೈಮ್ ಯು ರೀಡ್, ನೆಕ್ಸ್ಟ್ ಟೈಮ್ ನೀವು ಓದಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ಜಜ್ಜಿದ ದಂಟನ್ನು ನಾವು ಮುರಿಯುವುದಿಲ್ಲ ಮತ್ತು ಆರು ಹೋಗುತ್ತಿರುವ ದೀಪವನ್ನು ನಂದಿಸುವುದಿಲ್ಲ, ಆದರೆ ಜಜ್ಜಿದ ದಂಟು ದೇವರ ಪ್ರಸುಪ್ತ ಅಥವಾ ಮುಂದಣ ಆಶೀರ್ವಾದಗಳಲ್ಲಿ ಯುಕ್ತ ಪಾಲು ಹೊಂದಬೇಕಾದರೆ ಯಾವ್ದು ಬ್ರದರ್? ಎರಡನೇದಾಗಾದ್ರೆ ಪ್ರತಿ ಸೃಷ್ಟಿಕೊಂಡಿದ್ದಲ್ಲ ಅಲ್ಲಿಂದ ಮುಂಚೆ ಒಂದು ಇದೆ ನೋಡಿ, ಅನ್ವೇಷಣೆಗಳು ಅಂತ. ಹಲೋ, ಅದಕ್ಕಿಂತ ಮುಂಚೆ ಪಾಯಿಂಟ್ ನಂಬರ್ 1 ಅಲ್ಲಿಂದ ಓದಿ. ಅನ್ವೇಷಣೆಗಳ ಮೂಲಕ ಅಂತಿದೆ ನೋಡಿ, ಇಲ್ಲಿಂದ ಓದಿ. ಹಲೋ, ಅನ್ವೇಷಣೆಗಳ ಮೂಲಕ. ವೆರಿ ಗುಡ್, ಓದಿ. ಹಲೋ ಸಿಸ್ಟರ್, ಓದಿ ಕರೆಕ್ಟ್. ವರಲಕ್ಷ್ಮಿ ಸಿಸ್ಟರ್ ಸಿಕ್ತಾ? ಓಕೆ, ರಜಿನಾ ಸಿಸ್ಟರ್ ಓದ್ತೀರಾ? ಅನ್ವೇಷಣೆಗಳ ಮೂಲಕ ಹೆಚ್ಚಾದದ್ದನ್ನು ಅನುಸರಿಸುವಂತೆ ಮತ್ತು ಹೆಚ್ಚಾದ ಸುಸ್ಪಷ್ಟತೆಗೆ ನಡೆಸುವಲ್ಲಿ ಈ ಪ್ರಪಂಚಕ್ಕೆ ಪ್ರಯೋಜನಕಾರಿಯಾಗಿದೆ.
ಗುಡ್ ಕಂಟಿನ್ಯೂ ಪ್ರತಿಷ್ಠಿಸಿಕೊಂಡಿದ್ದಲ್ಲ ವಿಶ್ವಾಸಿಗಳಿಗೂ ಅನುಕೂಲಕಾರಿಯಾಗಿದೆ ಅವರು ಪೂರ್ಣ ಪ್ರತಿಷ್ಠಿಸಿಗೆ ಮುಂದಾದಾಗ ಹೊರತು ಅವರುಗಳು ಈ ಪ್ರಪಂಚದ ಯಾವುದೇ ಅರ್ಥದಲ್ಲಿ ಮುಂಬರುವ ಮಹಿಮೆಗಳಲ್ಲಿ ಅಥವಾ ಪ್ರಸ್ತುತ ಸೌಕರ್ಯ ಮತ್ತು ಸಂತೋಷಗಳಲ್ಲಿ ಇತರರ ಭಕ್ತ ಜನರೊಡನೆ ಜೊತೆ ವಾಸುದಾರರಾಗಲು ಸಾಧ್ಯವಿಲ್ಲ ಎಂಬ ತಿಳುವಳಿಕೆಗೆ ಅವರನ್ನು ನಡೆಸುತ್ತದೆ. ಮೂರನೇದು ನಾವು ನಂಬುವಂತವುಗಳು ಪ್ರತಿಷ್ಠಿಸಿಗೊಳ್ಳದವರಿಗೆ ಸಹ ಉತ್ತೇಜನಕರವಾದ ಪರಿಣಾಮವನ್ನುಂಟು ಮಾಡುತ್ತದೆ ಮತ್ತು ಅವರು ತಮ್ಮನ್ನು ಪ್ರತಿಷ್ಠಿಸಿಕೊಳ್ಳದೆ ಹೇಗಾದರೂ ಕ್ರಿಸ್ತನನ್ನು ನಂಬುವುದರಿಂದ ತಮ್ಮನ್ನು ದೇವರ ಮಕ್ಕಳಾಗುವಂತೆ ಮಾಡುತ್ತದೆ ಮತ್ತು ಪ್ರಸ್ತುತ ಮತ್ತು ಮುಂದಣ ಜೀವಿತದ ಮೇಲೆ ಹಿಡಿತವುಳ್ಳ ಶ್ರೀಮಂತವಾದ ದೈವಿಕ ವಾಗ್ದಾನಗಳಲ್ಲಿ ಪಾಲು ತೆಗೆದುಕೊಳ್ಳುವುದು ಸಾಧ್ಯ ಎಂಬ ತಮ್ಮ ಆಧಾರವಿಲ್ಲದ ಊಹೆಗಳನ್ನು ತೋರಿಬಿಡುವ ಸಕಾರಾತ್ಮಕವಾದ ನಿರ್ಣಯವನ್ನು ಕೈಗೊಳ್ಳುವಂತೆ ನಡೆಸುತ್ತದೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು. ವೆರಿ ಗುಡ್. ಅದಕ್ಕೆ ನೋಡ್ಬೇಕಾದ್ರೆ ಈ ತರ ಮಾಡೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಬ್ರದರ್ ಹಸನ್ 3 points ಹೇಳ್ತಾರೆ. ಮೊದಲನೇ ಪಾಯಿಂಟ್ ಈ ತರ ಡಿಸ್ಟಿಂಕ್ಷನ್ಸ್, ಬಿಲೀವರ್ಸ್ಗು ಫಾಲೋವರ್ಸ್ಗು ನಾವು ವ್ಯತ್ಯಾಸ ಕಂಡಿಡಿದ್ರೆ ಈ ತರ ಮಾರ್ಕ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂದ್ರೆ, ಮೊದಲೇದು ಏನಂತ ಉಪಯೋಗ ಆಗ್ತದೆ ಅಂತಂದ್ರೆ, ಲೋಕಜ್ಜನ್ಗಳು ನಿಜವಾದ ನಂಬಿಕೆ ಏನೋ, ಕ್ರಿಸ್ತನನ್ನ ಹಿಂಬಾಲಿಸೋದನ್ನ ಏನೋ ಅಂತಂದ್ಬಿಟ್ಟು ಹುಡ್ಕೋದಕ್ಕೆ ಏನಾಗ್ತದೆ ಅವ್ರಿಗೆ ಅವಕಾಶ ಆಗ್ತದೆ ಅಂತ ಹೇಳ್ತಾರೆ ಅಂದ್ರ. ಸೊ ಎರಡನೇ ಪಾಯಿಂಟ್ ಏನಂತಂದ್ರೆ, ಅನ್ಕಾನ್ಸಿಕ್ರೇಟೆಡ್ ಏನಂತಾರೆ ಅಂದ್ರೆ ಫುಲ್ ಕಾನ್ಸಿಕ್ರೇಷನ್ ಮಾಡಿದ್ರೆ ಇದ್ರೆ ಅವರು ಕ್ರಿಸ್ತನ ಒಂದಿಗೆ ಬಾಧ್ಯರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಏನಾಗ್ತದೆ ಅವ್ರಿಗೆ, ಅವ್ರಿಗೆ ಕ್ಲಿಯರ್ ಕಟ್ಟಿ ನೋಡ್ಸಂಗ್ ಆಗ್ತದೆ ಅಂತ ಹೇಳ್ತಾರೆ. ಇದ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂದ್ರೆ, ಥರ್ಡ್ ಪಾಯಿಂಟ್ ಅಲ್ಲಿ ದೇ ವಿಲ್ ಕಮ್ ಟು ಕಾನ್ಸಿಕ್ರೇಷನ್ ಅಂದ್ರೆ, ದೇವರು ಇಷ್ಟನ್ನೆಲ್ಲ ನಮ್ಗೆ ಕೃಪೆ ಕೊಟ್ಟು ನಮ್ಗೆ ಮಾಡಿಲ್ಲ ಅಂತಂದ್ರೆ, ನೆಕ್ಸ್ಟ್ ದೇವರು ಇನ್ನು ಫರ್ದರ್ ನಮ್ಗೆ ಕೃಪೆ ಕೊಡಲ್ಲ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಈ ವ್ಯಕ್ತಿಗಳು ಕಾನ್ಸಿಕ್ರೇಷನ್ ಲೆವೆಲ್ ಗೆ ಏನಾಗ್ತಾರೆ ಬರ್ತಾರೆ ಅಂತ ಏನ್ ಮಾಡ್ತಾರೆ, ಅದನ್ನ ಮೋಟಿವೇಟ್ ಮಾಡ್ತಾರೆ. ಅದೇ ನೋಡ್ಬೇಕ್ರೆ ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ, ದೇವ್ರ ಮಕ್ಕಳಿಗೆ ಸ್ಪಷ್ಟವಾಗಿ ಏನ್ ಮಾಡ್ಬೇಕು, ನಾವು ಹೇಳ್ಕೊಡ್ಬೇಕು. ಅದೇ ನೋಡ್ಬೇಕಂದ್ರೆ ಏನಪ್ಪ ಅಂದ್ರೆ 3 steps ಏನಪ್ಪ ಅಂದ್ರೆ, ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರೆ ಯು ವಿಲ್ ಬಿ ಇನ್ ಕ್ರೈಸ್ಟ್, ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರೆ ಯು ವಿಲ್ ಬಿ ಇನ್ ದ ವರ್ಲ್ಡ್, ಯು ವಿಲ್ ಕಮ್ ಇನ್ ದ 1000 years ಅಂತ ಸ್ಪಷ್ಟವಾಗಿ ಕ್ಲಿಯರ್ ಪಿಕ್ಚರ್ ಏನ್ ಮಾಡ್ಬೇಕು ಅವ್ರಿಗೆ, ಅವ್ರು ಕೊಡ್ಬೇಕು. ಕೊಟ್ಟವಾಗ ಏನಾಗ್ತದೆ ಅಂದ್ರೆ, ದೇವ್ರ ಕೃಪೆಗಳನ್ನ ಇಷ್ಟು ದಿನ ಹೊಂದಿರೋದಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೋಬೇಕಂದ್ರೆ ಏನ್ ಮಾಡ್ತಾರೆ, ಆ ಟರ್ಮ್ಸ್ ಅಂಡ್ ಕಂಡೀಷನ್ ಒಳಗೆ ಏನಾಗ್ತಾರೆ ಅವರು ಬಂದೇ ಬರ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಬ್ರದರ್ ಹೆಸರು ಇದೇ 6 points ಹೇಳ್ತಾರೆ ಅಂತಂದ್ರೆ, ಒಂದು ಟೆಂಟೇಟಿವ್ ಜಸ್ಟಿಫಿಕೇಶನ್ ಅಂತ ಏನ್ ಮಾಡ್ತಾರೆ, ಒಂದು ಒಂದು ಚಾಪ್ಟರ್ ತಗೋತಾರೆ. ಟೆಂಟೇಟಿವ್ ಜಸ್ಟಿಫಿಕೇಶನ್ ಏನಪ್ಪಾ ಅಂದ್ರೆ, ನಮ್ಮ ನೀತಿವಂತರಿಗೆ ಟೆಂಪರರಿಯಾಗಿ ಮಾಡ್ತಾರೆ ಅಂತ ನೀತಿವಂತರಾಗೆ. ಏನಕ್ಕೆ ಟೆಂಪರರಿಯಾಗಿ ದೇವ್ರು ನಮ್ಮ ನೀತಿವಂತರ ಮಾಡ್ತಾರೆ ಅಂತಂದ್ರೆ, ನಾವು ಮುಂದಕ್ಕೆ ಹೋಗ್ಬಿಟ್ಟು ನಮ್ಮ ಜೀವಿತನ ಸಂಪೂರ್ಣವಾಗಿ ಏನ್ ಮಾಡ್ತೀವಿ, ದೇವ್ರಿಗೆ ಒಪ್ಪಿಸ್ಕೊಡ್ತೀವಿ ಅಂತ ಒಂದು ಆಧಾರದ ಮೇಲೆ ಕೊಡ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಇವಾಗ ಒಬ್ಬರು ಮನೆ ಏನ್ ಮಾಡ್ತಾರೆ, ಒಬ್ರು ಬಂದು ನೋಡ್ಕೊಂಡು ಹೋಗ್ತಾರೆ, ನಮ್ಮ ಮನೆ ಚೆನ್ನಾಗಿದೆ ಸರ್ ನಮ್ಗೆ ಬಾಡಿಗೆ ಬೇಕು ಅಂತಂದ್ಬಿಟ್ಟು ಬುಕ್ ಮಾಡ್ಕೊಂತಾರೆ. ಬಾಡಿಗೆ ಬುಕ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಸುಮ್ಮನೆ ಬಾಯಿನಲ್ಲಿ ಏನ್ಬಿಟ್ರೆ ಒಪ್ಕೊಂತಾರೆ ಅಂತ ಇಲ್ಲ, ಅದಕ್ಕೆ ಟೋಕನ್ ಅಡ್ವಾನ್ಸ್ ಅಂತ ಕೊಡ್ತಾರೆ. ಟೋಕನ್ ಅಡ್ವಾನ್ಸ್ ಕೊಡೋದು ಏನಕ್ಕೆ, ಈ ಮುಂದಕ್ಕೆ ನಾನು ಇಷ್ಟು ದಿನದಲ್ಲೇ ಖಂಡಿತವಾಗ ಮನೇನ ಏನ್ ಮಾಡ್ತೀನಿ ಅಂತಕೊಂಡೇ ತಗೊಂತೀನಿ, ಭಾಗಿಯಾಗಿ ಆಗ್ತೀನಿ. ಇವ್ರು ನಾಳೆ ಬಂದ್ಬಿಟ್ಟು ಮನೇಲಿ ಬಂದು ಅವ್ರು ಭಾಗಿಯಾಗಿಲ್ಲ ಅಂದ್ರೆ, ಮನೆ ತೊಗೊಂಡಿಲ್ಲ ಅಂತಂದ್ರೆ, ಅದನ್ನ ಪೂರ್ತಿಗೊಳಿಸ್ಬೇಕು. ಹೆಂಗ್ ಪೂರ್ತಿಗೊಳಿಸ್ಬೇಕು, ಕೊಟ್ಟಿರಂತ ಅಡ್ವಾನ್ಸ್ ಅಲ್ಲಿ ಬಾಕಿ ಮೊತ್ತನ ಕೊಟ್ಟೆ ಮಾಡಕ್ಕೆ ಕಂಪ್ಲೀಟ್ ಆಗ್ಯಾವ, ಅದನ್ನ ಚಾಲ್ತಿ ಮಾಡ್ಕೊಬೇಕು. ಮಾಡಿಲ್ಲ ಅಂತ ಹೇಳ್ಕೊಳ್ಳಿ, ಅವಾಗ ಏನಾಗ್ತಾರೆ, ಅದ್ ಅಗ್ರಿಮೆಂಟ್ ಏನಾಗ್ತಿರ್ಬೇಕ, ಕ್ಯಾನ್ಸಲ್ ಆಗ್ತದೆ. ಇದೇ ತರ ಕರ್ತವ್ಯ ಅಂತ ಸೋದರ ಸೋದರಿಗಳೇ, ನಾವು ಕ್ರಿಸ್ತನ ಹತ್ರ ಒಡಂಬಡಿಕೆ ಮಾಡ್ತೀವಿ ಅಂತ ಉದ್ದೇಶದಿಂದ ದೇವರು ನಮ್ಗೆ ಏನ್ ಮಾಡಿದ್ದಾರೆ, ಇವಾಗ ಸತ್ಯಕ್ಕೆ ಕರೆದಿದ್ರೆ ಮಾಡಿಲ್ಲ ಅಂತ ನಾವು ಡಿಸೈಡ್ ಮಾಡಿ ಮೇಲೆ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಆ ಸ್ಪೆಷಲ್ ಪ್ರಿವಿಲೇಜಸ್ ಫರ್ದರ್ಗೆ ಏನ್ ಮಾಡಕ್ ಹೋಗಲ್ಲ, ಕೊಡೋದಕ್ಕೆ ಹೋಗಲ್ಲ. ಈ ಒಂದು ಮಾತು ಏನಾಗಿರ್ಬೇಕು ಅಂದ್ರೆ, ಯಾರೋ ಈ ವ್ಯಕ್ತಿಗಳು ಈ ತರ ಕಂಡೀಷನ್ ಇದ್ರು ಬಿಲೀವರ್ಸ್ ಗೆ, ಇದು ಸ್ಪಷ್ಟವಾಗಿ ಏನಾಗಿರ್ಬೇಕು ಗೊತ್ತಾಗಿರ್ಬೇಕಂದ್ರೆ, ದೇ ಶುಡ್ ಮಾರ್ಕ್ ಎ ವೆರಿ ಕ್ಲಿಯರ್ ಡಿಫರೆನ್ಸ್ ಬಿಟ್ವೀನ್ ದ ಬಿಲೀವರ್ಸ್ ಅಂಡ್ ದ ಫಾಲೋವರ್ಸ್ ಆಫ್ ಕ್ರೈಸ್ಟ್. ಅದರ ವೆರಿ ಗುಡ್. ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓಕೆ, ದಾಸ್ ಕುದರ್ ಇದ್ದಾರೆ ಇವಾಗ ಲೈನ್ ಅಲ್ಲಿ. ಪ್ರೇಮ ಸೃಷ್ಟಿ ಓದ್ಬೋದ, ಆಗ್ತದ ಓದಕ್ಕೆ, ನೆಟ್ವರ್ಕ್ ಇದೆಯಾ? ಹಾ ಮೈಕ್, ನೀವು ಹೆಡ್ ಫೋನ್ ಹಾಕೊಂಡಿದ್ದೀರಾ, ಮೈಕ್ ಇದೆಯಾ ನಿಮ್ಮ ಹತ್ರ? ಓಕೆ, ನೆಟ್ವರ್ಕ್ ಇಲ್ಲ, ಫುಲ್ ಸೌಂಡ್ ಕಟ್ ಆಗ್ತಾ ಇದೆ. ನಮ್ಮ ಮೇರಿ ಸಿಸ್ಟರ್ ಇದ್ರ, ಕುರುಬಳ್ಳಿಯಿಂದ ಮೇರಿ ಸಿಸ್ಟರ್. ಓಕೆ ಸರಿ, ನಮ್ಮ ನಮ್ರತಾ ಅವರು ತಾಯಿ ಓದ್ಬೋದಾ? ಓದಿ
ಜಜ್ಜಿದ ದಂಟನ್ನು ನಾವು ಮುರಿಯುವುದಿಲ್ಲ ಮತ್ತು ಆರಿ ಹೋಗುತ್ತಿರುವ ದೀಪವನ್ನು ನಂದಿಸುವುದಿಲ್ಲ. ಆದರೆ ಜಜ್ಜಿದ ದಂಟು ದೇವರ ಪ್ರಸ್ತುತ ಅಥವಾ ಮುಂದಣ ಆಶೀರ್ವಾದಗಳಲ್ಲಿ ಯುಕ್ತವಾಗಿ ಪಾಲು ಹೊಂದಬೇಕಾದರೆ ಅವರು ತಮ್ಮ ಮೇಲೆ ದೈವಿಕ ಷರತ್ತಿಗನುಸಾರವಾಗಿ ದೈವಿಕ ಭಾಗ್ಯವನ್ನು ಗಳಿಸಬೇಕು. ಅವರು ಜಜ್ಜಿದ ದಂಟಾಗಿರುವುದು ಕೊನೆಗೊಳ್ಳಬೇಕಾದರೆ ಮತ್ತು ಕರ್ತನ ಸೇವೆಯಲ್ಲಿ ಉಪಯುಕ್ತವಾಗಬೇಕಾದರೆ ಅವರು ತಮ್ಮನ್ನು ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಳ್ಳಬೇಕು. ಉರಿಯುತ್ತಿರುವ ನಂಬಿಕೆಯನ್ನು ನಾವು ನಂದಿಸುವುದಿಲ್ಲ. ಆದರೆ ಅದು ಬೆಂಕಿಯ ಜ್ವಾಲೆಯಾಗುವಂತೆ ಪವಿತ್ರವಾದ ಪ್ರೀತಿ ಎಂಬ ಗಾಳಿಯನ್ನು ಬೀಸುತ್ತದೆ. ಇದು ದೈವಿಕ ಆಹ್ವಾನಕ್ಕೆ ಅನುಸಾರವಾಗಿ ಪೂರ್ಣವಾದ ಸ್ವಯಂ ಪ್ರತಿಷ್ಠೆಗೆ ಸಂಪೂರ್ಣವಾದ ತ್ಯಾಗಕ್ಕೆ ಪ್ರೇರೇಪಿಸುತ್ತದೆ. ಈ ರೀತಿಯಲ್ಲಿ ಪ್ರಸ್ತುತವಾದ ಮತ್ತು ಮುಂಬರಲಿರುವ ಸಂತೋಷದಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ. ವೆರಿ ಗುಡ್. ಒಂದು ವಚನ ನೋಡೋಣ. Isaiah 42 chapter verse 3. ರಿಜನಾ ಸಿಸ್ಟರ್ ಓದ್ಬೋದ? ರಿಜನಾ ಸಿಸ್ಟರ್ ಓದಕ್ಕೆ ಹತ್ರ Isaiah 42:3. ಜಜ್ಜಿದ ದಂಟನ್ನು ಮುರಿದು ಹಾಕದೆ ಕಳೆಗುಂದಿದ ದೀಪವನ್ನು ನಂದಿಸದೆ ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವಂತೆ ಲೋಕದಲ್ಲಿ ಸದ್ಧರ್ಮವನ್ನು ಸ್ಥಾಪಿಸುವ ತನಕ ಇವನು ಕಳೆಗುಂದದೆಯೋ ಜಜ್ಜಿ ಹೋಗದೆಯೋ ತನ್ನ ಕಾರ್ಯದಲ್ಲಿ ನಿರತನಾಗಿರುವನು. ವೆರಿ ಗುಡ್. ಅದರ ಸದ್ಯ ನೋಡ್ಬೇಕಾದ್ರೆ ಏನ್ ಹೇಳ್ತಂದ್ರೆ, ಜಜ್ಜಿ ಹೋಗದ ದಂಟನ್ನು ಮುರಿದು ಹಾಕದೆ, ಜಜ್ಜಿದ ದಂಟನ್ನು ಮುರಿದು ಹಾಕದೆ, ನಂದಿಸಿದ ಕಳೆಗೊಂಡಿದ ಒಂದು ದೀಪವನ್ನು ನಂದಿಸದೆ ಅಂತ ಹೇಳ್ತಾರೆ. ಇಂಗ್ಲಿಷ್ ದ ಬ್ರೂಸ್ ರೀಡ್ ಶಲ್ ನಾಟ್ ಬ್ರೇಕ್ ಸ್ಮೋಕಿಂಗ್ ಫ್ಲಾಕ್ ಶಲ್ ನಾಟ್ ಪೆಂಚ್ ಅಂತ ಹೇಳ್ತಾರೆ. ಅಂದ್ರೆ ಬ್ರೂಸ್ ರೀಡ್ ಅಂದ್ರೆ ತುಂಬಾ ಒಣಗೋಗಿರೋ ಕಡ್ಡಿ ಕೂಡ ನಾವು ಮುರಿಯೋದಿಲ್ಲ. ಅದರ ಸುಮ್ಮನೆ ಹಂಗಂದ್ರೆ ಡೆಲಿಕೇಟ್ ಆಗಿ ಮುರಿದೋಗ್ ಬಿಡ್ತಾರೆ, ಆದ್ರೆ ಮುರಿಯೋದಿಲ್ಲ ಅಂತ ಹೇಳ್ತಾರೆ ಕ್ರಿಸ್ತನು. ಅಂದ್ರೆ ಯಾರಿಗೆ ಸ್ವಲ್ಪವರ ವಿಶ್ವಾಸ ಇದೆಯೋ ಆ ವಿಶ್ವಾಸನ ಪ್ರೇರಣೆ ಮಾಡಿ ಫುಲ್ ಡೆವಲಪ್ ಮಾಡೋಕೆ ಏನ್ ಮಾಡಬೇಕು, ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ಏನಕ್ಕೆ ಅಂದ್ರೆ 100% ಕಾನ್ಸಂಟ್ರೇಷನ್ ಮಾಡಕ್ಕೆ ಯಾರಿಗೋ ಸ್ವಲ್ಪ ವಿಶ್ವಾಸ ಇದೆಯಾ ಪ್ರೇರಣೆ ಮಾಡಲ್ಲ. ಪ್ರೋತ್ಸಾಹ ಪಡಿಸಲ್ಲ, ಎಷ್ಟಾಗ್ತಾರೆ ಪ್ರೋತ್ಸಾಹ ಪಡಿಸಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ಬೇಕಂದ್ರೆ ಚಿಕ್ಕ ಒಂದು ಕೆಂಡದಲ್ಲಿ ಅದರ ಏನ್ರಿ ಬೆಂಕಿಯ ಒಂದು ಕೆಂಡದಲ್ಲಿ ಸುಮ್ಮನೆ ಆರ್ತಲ್ಲ, ಅದರಲ್ಲೂ ಕೂಡ ನೋಡ್ಬೇಕಾದ್ರೆ ಆ ಕಿಡಿಯಲ್ಲಿ ಏನ್ರಿ ಸ್ವಲ್ಪ ಬೆಂಕಿ ಇತ್ತು ಅಂದ್ರೆ ಅದನ್ನ ಯೂಟಿಲೈಸ್ ಮಾಡ್ಕೊಳಲ್ಲ. ಯಾಕೆಂದ್ರೆ ಅದು ಫೇತ್ ನಿಮ್ಮ ಮಾಡಕ್ಕೆ ಡೆವಲಪ್ ಮಾಡ್ಕೊಳಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಈ ತರ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಇವಾಗ ನೂತನ ತಾತ್ಕಾಲಿಕವಾಗಿ ಇವಾಗ ಒಂದು ನಿಜವಾದ ಒಂದು ಸಂತೋಷ ಯಾವ್ದಪ್ಪ ಅಂತಂದ್ರೆ ಏನ್ರಿ ಕ್ರಿಸ್ತನ ಒಂದು ಇದ್ರಲ್ಲಿ ದೇಹದಲ್ಲಿ ನಾವೇನಾಗ ಒಂದು ಶರೀರವಾಗಿ ಸೇರೋದು ಅದರ ಅವ್ರ ಶರೀರದಲ್ಲಿ ನಾವು ಅಂಗವಾಗಿ ಏನಾಗೋದು ಅಲ್ಲಿ ಸೇರೋದು ಅದರ ಕ್ರಿಸ್ತನ ಒಂದು ಬರಿಯಲ್ಲಿ ನಾವೇನಾಗೋದು ಒಂದು ಒಂದು ಪಾಲಾಗೋದು ಏನಾಗಿದೆ ವಿಶೇಷವಾಗಿರುತ್ತೆ ಬ್ಲೆಸ್ಸಿಂಗ್ ಅಂತ ಏನ್ ಮಾಡ್ತಾರೆ ಅದ ಹೇಳ್ತಾ ಅದು ಎಲ್ಲಾ ಟೈಮಲ್ಲಿ ಎಲ್ಲರಿಗೂ ಏನಾಗಲ್ಲ ಅದು ಸಿಕ್ಕದಿಲ್ಲ ಅಂತ ಹೇಳ್ತಾರೆ. ಅದರ ಸದ್ಗೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವೇನ್ ಮಾಡೋಣ ಈ ವಾಲ್ಯೂಮ್ ಶೀಟ್ ನಾವು ಇಲ್ಲಿ ನಿಲ್ಸ್ಬಿಡೋಣ. ಸೊ ಮುಂದಿನ ವಾರ ನಾವೇನ್ ಮಾಡೋಣ, ನಾವು ಅದನ್ನ ಹಂಗೆ ನಾವು ಕಂಟಿನ್ಯೂ ಮಾಡೋಣ, ಓಕೆನಾ? ಸೊ ನಿಮ್ಗೆಲ್ಲರಿಗೂ ಪ್ರಯೋಜನ ಆಗಿತ್ತು ಅಂತ ನಂಬ್ತೀನಿ. ಆಮೇಲೆ ಅನೇಕ ಜನಗಳು ಪಾರ್ಟಿಸಿಪೇಟ್ ಮಾಡಿದೀರಾ. ನೆಕ್ಸ್ಟ್ ವೀಕ್ ಕೂಡ ಏನ್ ಮಾಡಿ ಇದೇ ತರ ನೀವು ಪಾರ್ಟಿಸಿಪೇಟ್ ಮಾಡಿ, ನೀವು ಬುಕ್ ಮತ್ತೆ ಬೈಬಲ್ ಇಟ್ಕೊಂಡು ನೀವು ಕೂತ್ಕೊಡಿ. ನಾವೇನ್ ಮಾಡೋಣ ಇದ್ದಂಗೆ ನಾವು ನೆಕ್ಸ್ಟ್ ವೀಕ್ ನಾವು ಕಂಟಿನ್ಯೂ ಮಾಡೋಣ, ಓಕೆನಾ? ಕೊನೆಯದಾಗಿ ನಾವು ಒಂದು ಪ್ರಾರ್ಥನೆ ಮಾಡೋಣ, ಇಟ್ಕೊಟ್ಟಣ ಮುಕ್ತಾಯ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂಪರ್ಲೋಕವನ್ನು ಅಂತ ಸಮಸ್ತವನ್ನು ಸೃಷ್ಟಿ ಮಾಡ್ತಾರೆ ಪರ್ಲೋಕ ತಂದೆ ಅಂದರೆ ನಮ್ಗೆ